ನಮಸ್ಕಾರ ನನ್ನ ಜೀವನದಲ್ಲಿ ಡಾಕ್ಟರ್ ರಾಜಕುಮಾರ್ ಬಗ್ಗೆ ನಾನು ಕೂಡ ಕೆಲವು ಮಾತುಗಳು ಆಡುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಹೇಳಿದ್ರೆ ನಾನು ಕೂಡ ಏನೋ ಪುಣ್ಯ ಮಾಡಿದೆನ ಕೂಡ ಭಾವಿಸುತ್ತೇನೆ ಡಾಕ್ಟರ್ ರಾಜಕುಮಾರ್ ಅವರು ಸರಳ ಜೀವಿ ಹೌದು ಸಾಮಾನ್ಯನಾಗಿ ಹುಟ್ಟು ಹಿಮಾಲಯ ಎತ್ತರ ಬೆಳೆದ ಒಂದು ವ್ಯಕ್ತಿ ಅಂದ್ರೆ ಅದು ಎಲ್ಲರೂ ಒಪ್ಪಬೇಕಾಗುತ್ತೆ ಈಶ್ವರನ ಮಾತು ನನ್ನ ವಾಣಿ ಅಮೃತವಾಣಿ ಹೇಳ್ತಿರೋ ಏನು ಗೊತ್ತಿಲ್ಲ ನನ್ನ ಮಾತು ಸತ್ಯ ಮಾತಾಗಿದೆ ಏರಣ ದಿನವೇ ಡಾಕ್ಟರ್ ರಾಜಕುಮಾರ್ ಅವರು ಬಿಡುಗಡೆಯಾಗಿ ಬಂದಿದ್ದಾರೆ ಇದು ನನಗೆ ಗೊತ್ತಾಗುವಾಗ ನನ್ನ ಗೆಳೆಯ ಕೆಂಪಯ್ಯ ಐಪಿಎಸ್ ಅವರಿಗೆ ನಾನು ತಿಳಿಸಿದೆ ಅವರು ಅದಕ್ಕೆ ಮೊಳಗೆ ಅವರ ಪತ್ನಿ ಅವರಿಗೆ ತಿಳಿದಿದ್ದಾಗಿ ಅವರು ಹೇಳಿದರು ಈ ತರ ಕಾರ್ಯಕ್ರಮಗಳು ಒಂದರ ಮೇಲೆ ಒಂದಾಗಿ ಡಾಕ್ಟರ್ ರಾಜಕುಮಾರ್ ಅವರು ಹಿಂದಿರುಗಿದರು ಆವಾಗ ನಮ್ಮ ಐಎಎಸ್ ಅಧಿಕಾರಿಯಾಗಿದ್ದ ನಮ್ಮ ಅಲೆಕ್ಸಾಂಡರ್ ಸಾಹೇಬ್ರ ಚೀಫ್ ಸೆಕ್ರೆಟರಿ ಅವರ ಜೊತೆಗೆ ಅವರ ಮನೆಗೆ ನಾನು ನನ್ನ ಪತ್ನಿ ಡಾಕ್ಟರ್ ನಮ್ಮ ಅಲೆಕ್ಸಾಂಡರ್ ಸಾಹೇಬ್ರು ಮತ್ತು ನಮ್ಮ ಸಹಪಾಠಿ ಜೊತೆಗೆ ಡಾಕ್ಟರ್ ರಾಜಕುಮಾರ್ ಅವರ ಮನೆಗೆ ಹೋಗಿ ಅವರ ಹತ್ರ ಭೇಟಿ ಮಾಡಿ ನಮ್ಮ ದೇವಾಲಯದ ಮೇಲೆ ಒಂದು ಕಲ್ಯಾಣ ಇದೆ ಬಹಳ ಸ್ವೀಟ್ ವಾಟರ್ ಅದೊಂದು ಬಾಟಲ್ ತಂದಿದೆ ಆ ನೀರು ಕುಡಿದರೆ ಎಷ್ಟೋ ಕಾಯಿಲೆಗಳು ತೀರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ ಆ ಬಾಟಲ್ ಅವರು ಕೊಟ್ಟೆ ನಾನು ತೀರ್ಥವಾಗಿ ತಗೊಳ್ತಾನೆ ಯೋಚನೆ ಮಾಡಿದರೆ ಪೂರ್ತಿ ಬಾಟಲ್ ನೀರನ್ನೇ ಒಂದು ಏಕದಂ ಕುಡಿದು ಬಿಟ್ರು ಬಿಸ್ಲೇರಿ ವಾಟರ್ ಕುಡಿಯುವ ಥರ ಆ ತೀರ್ಥವನ್ನೇ ಒಂದು ಬಾಟಲ್ ನೀರನ್ನು ಕುಡಿದು ಸಂತೋಷವಾಯಿತು ಕೂಡ ತನ್ನ ಬಹಳ ಸಂತೋಷಪಟ್ಟರು ಮೋಕ್ಷದ ಮೂಲ ನೀನೆಂದೇ ಇವತ್ತು ಅವರು ನಮ್ಮಲ್ಲಿ ಇಲ್ಲೇಂದ್ರೂ ಕೂಡ ಚಿರಂಜೀವಿಯಾಗಿ ಅವರು ಒಂದು ಮಾದರಿ ಪುರುಷನಾಗಿ ಕಲೆಯಲ್ಲಿ ನಮ್ಮ ತಮಿಳುನಾಡಲ್ಲಿ ರಾಜಕುಮಾರ್ ನಮ್ಮ ಎಂ ಜಿ ಆರ್ ಥರ ಶಿವಾಜಿ ಗಣೇಶನ್ ಥರ ಚಿರಂಜೀವಿಯಾಗಿ ಉಳಿದಿದ್ದಾರೆ ಇವರು ಹೆಸರು ಮೇಲೆ ಮೇಲೆ ಬರಬೇಕೆಂದರೆ ಇದನ್ನು ಕೇಳುವ ವೀಕ್ಷಕರು ಕೂಡ ಕಲಾ ಅಭಿಮಾನ ಇರುವ ರುಚಿ ಇರುವ ತಾವೆಲ್ಲರೂ ಕೂಡ ಅವರು ಹೆಸರು ಕೊಂಡಾಡೋ ಅದೇ ರೀತಿಯಲ್ಲಿ ಅವ್ರ ರೀತಿಯಲ್ಲಿ ನಾವು ಕೂಡ ಬೆಳೆಯಬೇಕು ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಕೂಡ ಆಸಕ್ತಿ ಇದೆ ಆ ಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡು ಕಲೆಯಲ್ಲಿ ನೃತ್ಯದಲ್ಲಿ ಬೇರೆ ಬೇರೆ ರಂಗದಲ್ಲಿ ಕೂಡ ಮುಂದೆ ಬರಬೇಕು ಕೂಡ ಒಂದು ಛಲ ಇಟ್ಟುಕೊಂಡು ಮುಂದೆ ಬಂದಿರೆ ಅದುವೇ ಡಾಕ್ಟರ್ ರಾಜಕುಮಾರ್ ಅವರಿಗೆ ನಾವು ಕೊಡುವ ಕೊಡುಗೆಯಾಗಿದೆ ಅಂತ ಕೂಡ ನಾನಾಗಲೂ ಭಾವಿಸ್ತೇನೆ ಆ ರೀತಿಯಲ್ಲಿ ತಾವೆಲ್ಲರೂ ಬೆಳೆಯಬೇಕು ಕೂಡ ಕೋರ್ತಾ ಈ ಸಮಯದಲ್ಲಿ ನಮ್ಮ ಸ್ನೇಹಿತರು ನಮ್ಮ ಕೃಷ್ಣಯ್ಯನವರು ಡಾಕ್ಟರ್ ರಾಜಕುಮಾರ್ ಮೇಲೆ ಸುಮಾರು 30 ವರ್ಷ ಕಾಲ ಅವರ ಜೀವನದ ಚರಿತ್ರವನ್ನು ತಿಳಿದುಕೊಂಡು ಅವರ ಮೇಲೆ ಒಂದು ರಿಸರ್ಚ್ ಮಾಡಿ ಒಂದು ಪಿಎಚ್ಡಿ ಮಾಡುವ ರೀತಿಯಲ್ಲಿ ಅವರ ಜೊತೆಗೆ ಒಡನಾಡಿಯಾಗಿ ಸಣ್ಣ ಹುಡುಗನಾಗಿ ಅವರು ಏನೇನೆಲ್ಲ ಅವರಿಂದ ಕಂಡಿದಾರೋ ನೋಡಿದಾರೋ ಅನುಭವ ಪಟ್ಟಿದಾರೋ ಆಶೀರ್ವಾದ ಪಡೆದಿದಾರೋ ಅದೆಲ್ಲ ಒಂದು ಈ ತರ ದೇಶ ಜನರಕ್ಕೆ ತೋರಿಸಬೇಕು ಅಂತ ಕೂಡ ಇವರು ಪ್ರಯತ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಯಾವುದೇ ರೀತಿಯಲ್ಲಿ ಐಕ್ಯ ಮಾಡಿ ನನ್ನ ಅಭಿಪ್ರಾಯಗಳನ್ನು ಕೂಡ ಈ ತಮ್ಮ ಮುಂದೆ ಇಟ್ಟಿದ್ದಾರೆ ಅವರಿಗೂ ಕೂಡ ಅವರ ಸಂಗಡಿಗರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ ಒಂದೇ ನೆನಪಲ್ಲಿ ಇಡ್ರಿ ದೇವರಿದ್ದಾರೆ ದೇವರು ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿ ಸದುಪಯೋಗ ಮಾಡೋಣ ನಮ್ಮ ಮೇಲೆ ನೂರಾರು ಜನರು ಕೆಟ್ಟ ಕೆಟ್ಟ ಮಾತುಗಳು ಆಡಬಹುದು ಇಲ್ಲದನ್ನು ಕೂಡ ಗೂಬೆ ಕುಳಿಸಬಹುದು ಅದಕ್ಕೆಲ್ಲ ನಾವು ಸರಿದು ಹೋಗಬಾರದು ಕೆಟ್ಟು ಹೋಗಬಾರದು ಅದಕ್ಕಾಗಿ ಮನಸ್ಸು ನೊಂದುಕೊಂಡು ನಮ್ಮ ಜೀವನವನ್ನು ಕಳ್ಕೊಳ್ಳಬಾರದು ನಮ್ಮಲ್ಲಿ ಎಷ್ಟೇ ಬರಲಿ ಏನೇ ಬರಲಿ ಸತ್ಯ ದಾರಿಯಲ್ಲಿ ನಡೆಯೋಣ ಸತ್ಯವನ್ನೇ ಕೈಯೆತ್ತಿಕೊಳ್ಳೋಣ ಆದ್ದರಿಂದ ಪರಮಾತ್ಮ ನಮಗೆ ಸುಖವನ್ನು ಕೊಡ್ತಾನೆ ಕೂಡ ಡಾಕ್ಟರ್ ರಾಜಕುಮಾರ್ ಹೇಳಿದ ವಿಷಯವನ್ನು ತಮಗೆ ತಿಳಿಸ್ತಾ ನನ್ನ ಮಾತುಗಳು ಮುಗಿಸ್ಕೊಳ್ತಾನೆ ವಂದನೆಗಳು ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ಆವಿಪದ ಜನಪದ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಕನ್ನಡದ ಮಹಾಕವಿಗಳು ಹಾಡಿದ್ದಾರೆ ಕರ್ನಾಟಕದ ವಿಸ್ತೀರ್ಣ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅನ್ನೋದನ್ನು ಹೇಳಿದ್ದಾರೆ ಅದನ್ನಷ್ಟು ದಾಟಿ ಹೋದಂತ ಮಾನ್ಯ ಈ ರಾಜಕುಮಾರ್ ಕಲೆಯೇ ಗೊತ್ತಿಲ್ಲದ ಒಬ್ಬ ಕಲಾವಿದನನ್ನಾಗಿ ಮಾಡಿದ ನನ್ನನ್ನ ನೆಲೆಯಿಲ್ಲದ ನನಗೊಬ್ಬ ನೆಲೆಯನ್ನ ಕೊಟ್ಟಂತ ಮಾನ್ಯ ಅವರು ಗುರುತೇ ಇಲ್ಲದ ನನ್ನೊಡೊಬ್ಬನ ಒಂದು ಗುರುತು ಹತ್ತಿ ನಿಮ್ಮ ಎದುರಿಗೆ ನಿಂತ್ಕೊಳ್ಳೋ ಹಾಗೆ ಮಾಡಿದವರು ಶ್ರೀ ರಾಜಕುಮಾರ್ ಗುಬ್ಬಿ ಕಂಪನಿಯಲ್ಲಿ 2 ವರ್ಷ ಉತ್ಪನ್ನವನ್ನು ಊಟ ಮಾಡ್ತಾ ಇದ್ದಂತ ಸಮಯ 70ನೇ ದಶಕದಲ್ಲಿ ಗುಬ್ಬಿ ವೀರಣ್ಣ ಅವರ ಕುಟುಂಬಕ್ಕೆ ಹತ್ತಿರದವರು ಗುಬ್ಬಿ ಕಂಪನಿಯಲ್ಲಿ ಕಲಾವಿದನಾಗಿ ವೃತ್ತಿ ಮಾಡ್ತಾ ಇದ್ದಂತ ಒಬ್ಬ ಪುಟ್ಟ ಕಲಾವಿದನನ್ನ ಇದೇ ಅಮ್ಮಾಜಿ ಒಂದಿಸ ಕರೆದು ಹೋಗೋ ಅಲ್ಲಿ ಅಣ್ಣವರು ಹತ್ತಿದ್ದಾರೆ ಅವ್ರ ಜೊತೆ ಹೋಗು ಕಾರಲ್ಲಿ ಕೂತ್ಕೊಂಡು ಹೋಗು ಅಂದ್ರು
ನನ್ ಗೊತ್ತಾಗಲಿಲ್ಲ ಎಲ್ಲಿಗೆ ಅಂತ ನೇರ ಕಂಠೀರವ ಸ್ಟುಡಿಯೋ ಕರ್ಕೊಂಡು ಹೋಗ್ಬಿಟ್ರು ಮುಂದ್ಗಡೆ ಸುಮ್ಮನೆ ಕೂತಿದ್ದೀನಿ ನನಗೆ ಏನು ಮಾತಾಡ್ತಿಲ್ಲ ನನ್ನ ಆರಾಧ್ಯ ದೈವ ರಾಜಕುಮಾರ್ ಜೊತೆಗೆ ನಾನು ಕಾರಲ್ಲಿ ಹೋಗೋದಂದ್ರೆ ಏನು ಅವರು ಏನು ಮಾತಾಡಲ್ಲ ಹಿಂದ್ಗಡೆ ಅವರು ಮುಂದ್ಗಡೆ ನಾನು ಅಂಬಾಸಡರ್ ಕಾರು ಯಾರೋ ಡ್ರೈವರ್ ಮಾತ್ರ ಪಕ್ಕದಲ್ಲಿ ಇದ್ದರು ಅದೇ ಕಂಠೀರವ ಸ್ಟುಡಿಯೋಕ್ಕೆ ಊಟ ಮಾಡೋಕೋಸ್ಕರ ಅನೇಕ ಸಲ ಅಲ್ಲದ್ದು ಉಂಟು ಅಂತ ಸಮಯದಲ್ಲಿ ಜೊತೆಗೆ ಕುಡಿಸ್ಕೊಂಡು ನನ್ನನ್ನು ಊಟ ಮಾಡ್ಸರು ಮೇಕಪ್ ಅನ್ನು ಕೇಶವಿಗೆ ಏನೋ ಗುನುಗಿದ್ರು ಬರಾಯ ಇಲ್ಲಿ ಅಂದ್ರು ನನ್ನನ್ನು ಮಹಡಿ ಮೇಲೆ ಕರ್ಕೊಂಡು ಹೋದ್ರು ಕಂಠೀರವ ಸ್ಟುಡಿಯೋದಲ್ಲಿ ಏನೇನೆಲ್ಲ ಮುಖಲ್ಲ ಹೆರೆದ್ರು ಕಣ್ಣುಬೆಲ್ಲ ಹೆರೆದ್ರು ನಾನೇನು ಹೆಣ್ಣು ಪಾಠ ಮಾಡ್ಬಿಡ್ತೀನ ನಾನು ಗೊತ್ತಿಲ್ಲ ಏನು ಹೆಣ್ಣು ವೇಷ ಮಾಡ್ತಾ ಮೇಕಪ್ ಟೆಸ್ಟ್ ಅಂತ ನಾನು ಹೆದರ್ಕೊಂಡೆ ಸುಂದರವಾದ ನಾಮ ಹಾಕಿದ್ರು ತಂಗಪ್ಪ ಅಂತ ಒಬ್ಬ ಪಕ್ಕದಲ್ಲಿ ಇದ್ದಂತ ವ್ಯಕ್ತಿ ತಂದು ಹಾರ ಆ ಜನಜನ ಗುಟ್ಟುವ ಆಭರಣಗಳನ್ನು ತೊಡಿಸಿ ಕೆಳಗಡೆ ಇಳಿಸ್ಕೊಂಡು ಕರ್ಕು ಬಂದ್ರೆ ಆಗಲೇ ಬಿ ಸರೋಜಾ ದೇವಿಯವರು ಕಾಂಚನ ಅವರು ರಾಜಕುಮಾರ್ ಅವರು ಆಸೀನರಾಗಿದ್ದರು ಮೇಕಪ್ ನಲ್ಲಿ ಅವರು ನನ್ನನ್ನು ನೋಡಿದ್ರು ನಾನು ಅವರನ್ನು ನೋಡಿದೆ ಆ ಕ್ಷಣ ಇನ್ನು ಮತ್ತೆ ಬರಲ್ಲ ಅಲ್ಲಿಂದ ಮುಂದೆ ಬಬ್ರವಾಹನದಲ್ಲಿ ಕೃಷ್ಣನ ಪಾತ್ರದಲ್ಲಿ ನನಗೆ ಈ ಕನ್ನಡ ಚಿತ್ರರಂಗದಲ್ಲಿ ಉಪ್ಪನ್ನ ಊಟ ಮಾಡಕ ಅವಕಾಶ ಮಾಡಿಕೊಟ್ಟ ಪುಣ್ಯಾತ್ಮ ಕನ್ನಡ ಚಿತ್ರರಂಗ ಅನ್ನೋದು ನನ್ನ ದೃಷ್ಟಿಯಲ್ಲಿ ಸುಂದರವಾದ ಲಾಲ್ಬಾಗ್ ಇದ್ದಾಗಿತ್ತು ಅನೋಕರವರು ಮಾಸ್ತಿಯವರು ಅನೇಕ ಮಹಾನ್ ಮಹಾನ್ ಸಾಹಿತಿಗಳೆಲ್ಲ ಕಟ್ಟಿದಂತ ಒಂದು ಸುಂದರವಾದ ಯಾಕೆ ಹೇಳ್ತೀನಿ 60 ದಶಕದಲ್ಲಿ ಕನ್ನಡ ಚಿತ್ರರಂಗ ಸಾಹಿತಿಗಳ ಕೃಪಾ ಕಟಾಕ್ಷದಲ್ಲೇ ಇತ್ತು ಆ ಕೃಪಾ ಆ ಒಂದು ಸುಂದರವಾದಂತ ಲಾಲ್ಬಾಗ್ ತರ ಇದ್ದಂತ ಕನ್ನಡ ಚಿತ್ರರಂಗದಲ್ಲಿ ಎರಡು ಹೆಬ್ಬಾಗಲು ಕೈ ಮುಗಿದು ಒಳಗೆ ಬಾ ಯಾತ್ರಕ್ಕೆ ಅಂತ ಇದೆಯಲ್ಲ ಹಾಗೆ ಪೂರ್ವ ಮತ್ತು ಪಶ್ಚಿಮ ವಿಭಾಗ ನನ್ನ ದೃಷ್ಟಿಯಲ್ಲಿ ಎರಡು ಹೆಬ್ಬಾಗಲು ಈ ಕಡೆ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಗಲು ಈ ಕಡೆ ಪುಟ್ಟಣ್ಣ ಕಣಗಾಲ್ ಹೆಬ್ಬಾಗಲು ಅದು ಎರಡು ಹೆಬ್ಬಾಗಲಲ್ಲಿ ನನ್ನಂತ ಒಬ್ಬ ಹೊಸ ನಟನಿಗೆ ಪ್ರವೇಶದ ಪಾಸ್ ಇತ್ತು ನನಗೆ ಇದನ್ನ ಧನ್ಯತೆಯನ್ನು ನಾನು ಅನುಭವಿಸಿದ್ದೇನೆ ರಾಜಕುಮಾರ್ ಜೊತೆ ಒಂದೇ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡುವಂತ ಭಾಗ್ಯ ಲವಕುಶ ಅಂತ ಅವರು ಶ್ರೀರಾಮಚಂದ್ರ ನಾನು ಲಕ್ಷ್ಮಣ ಒಂದು ವಾರ ಹೈದರಾಬಾದ್ ಅಲ್ಲಿ ಶೂಟಿಂಗ್ ಮಾಡಿದ್ವಿ ನನ್ನ ದುರದೃಷ್ಟವೋ ಏನೋ ಆ ಚಿತ್ರವೇ ನಿಂತು ಹೋಯ್ತು ಆದರೆ ಬಬ್ರುಹಾನದಲ್ಲಿ ಅವರು ಹಿಡಿದಂತ ಗಾಂಧೀವ ಇದೆಯಲ್ಲ ಅದನ್ನ ಹೇಗೋ ಆ ತಂಗಪ್ಪನ ಅಂತ ಕೈ ಮುಗಿದು ಕೇಳ್ಕೊಂಡು ನಮ್ಮ ಮನೆಯಲ್ಲಿದೆ ಯಾರಾದರೂ ಬಂದ್ರೆ ರಾಜಕುಮಾರ್ ನೆನಪಿಗೆ ಆ ಗಾಂಧೀವ ನೋಡ್ಬೋದು ನಮ್ಮ ಮನೆ ಒಂದು ಪುಟ್ಟ ಮನೆ ಕಟ್ಕೊಂಡಿದ್ದೀನಿ ಅಮ್ಮ ಮತ್ತು ಅಣ್ಣ ಬಂದಿದ್ರು ನನಗೊಂದು ಗಡಿಯಾರ ಕೊಟ್ಟಿದ್ದಾರೆ ಆ ಗಡಿಯಾರನ ತಾವು ನೋಡ್ಬೋದು ಅಂತ ಮಹಾನಿಯನ್ನ ಅವರ ಕಲ್ಪನೆಯನ್ನ ವಂದಿಸಿಮರೆ ಹೇಳ್ತೇನೆ ಕಾವೇರಿಯಿಂದ ಮಾಗುವುದಾವರಿ ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಕನ್ನಡ ಸಿನಿಮಾ ನಡೀತಿತ್ತು ಆಂಧ್ರದಲ್ಲಿ ಕನ್ನಡ ಸಿನಿಮಾ ನಡೀತಿತ್ತು ತಮಿಳುನಾಡಲ್ಲಿ ಶಿವಾಜಿ ಗಣೇಶನ್ ಅವರ ಸಿನಿಮಾ ಕಾಂಪ್ಲೆಕ್ಸ್ ಅಲ್ಲಿ ಕನ್ನಡ ಸಿನಿಮಾ ನಡೀತಿತ್ತು ಅವೆಲ್ಲವೂ ಡಾಕ್ಟರ್ ರಾಜಕುಮಾರ್ ಸಿನಿಮಾಗಳಾಗ್ತಿತ್ತು ರಾಜಕುಮಾರ್ ಅವರ ಅಭಿನಯದ ಸಿನಿಮಾದಲ್ಲಿ ಎಲ್ಲ ಮಹಾನೇ ಇರ್ತಿದ್ರು ಕಲ್ಯಾಣ ಕುಮಾರ್ ಉದಯ ಕುಮಾರ್ ನರಸಿಂಹರಾಜು ಬಾಲಣ್ಣ ಎಲ್ಲರೂ ಇರ್ತಿದ್ರು ಪುಟ್ಟಣ್ಣ ಕಣಗಾಲ್ ಡೈರೆಕ್ಷನ್ ಇರ್ತಿತ್ತು ಇತ್ಯಾದಿ ಕನ್ನಡದ ಶ್ರೀಮಂತಗೊಳಿಸಿದಂತ ದೊಡ್ಡ ವ್ಯಕ್ತಿ ಅವರ ಅಭಿಮಾನಿಗಳಿಗೆ ದೇವರು ಅಂತ ಹೇಳಿದ್ರು ಕೂಡ ಅಭಿಮಾನಿಗಳನ್ನ ಪುಂಡ್ರು ಪೋಕರಿಗಳು ಅಂತ ಎಲ್ಲೋ ಒಂದು ಅಪವಾದ ಕೂಡ ಕೇಳಬಂತು ಅದು ನಾನು ನೋವಾಗ್ತದೆ ಅಂತ ಹೇಳ್ಬಿಡ್ತೇನೆ ದಯವಿಟ್ಟು ರಾಜಕುಮಾರ್ ಅಭಿಮಾನಿಗಳು ಎಂದೆಂದೂ ಪುಂಡ್ರು ಅಲ್ಲ ಪೋಕರಿಗಳು ಅಲ್ಲ ಕ್ಷಮಿಸ್ತೆ ನಾನು ಕಂಡ್ಕೊಂಡಿದ್ದೇನೆ ಅಂತ ಅವ್ರು ಹೇಳ್ತಿದ್ರು ನಮ್ಮ ಭಾಷೆ ದೊಡ್ಡದು ರಾಮಕೃಷ್ಣ ಈ ಭಾಷೆಗೋಸ್ಕರ ನಾವು ಬದುಕಬೇಕು ಅದಕ್ಕೋಸ್ಕರ ಬಾಳಬೇಕು ಅಂತ ಹೇಳ್ತಿದ್ರು ಯುಗಪುರುಷರು ಹುಟ್ಟೋದು ಅಪರೂಪ ಅಂತ ಒಬ್ಬ ಯುಗಪುರುಷ ನಮ್ಮ ಅಣ್ಣ ಅವರು ನಮ್ಮ ಜೀವನದಲ್ಲಿ ನಾನು ಬೆಳೀಲಿಕ್ಕಾಗಲಿ ಕರ್ನಾಟಕದ ಜನತೆ ಬೆಳೀಲಿಕ್ಕೆ ಎಲ್ಲ ಮಾರ್ಗದರ್ಶನ ಕೊಟ್ಟಂಥ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜಕುಮಾರ್ ಅವರು ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ತುಂಬ ಹೆಮ್ಮೆ ನಾನು ರಾಜಕುಮಾರ್ ಅವ್ರ ಮುಖದಲ್ಲಿ ಮುತ್ತುರಾಜ್ ಅವ್ರನ್ನ ನೋಡ್ತೀನಿ ಮುತ್ತುರಾಜ್ ಅವ್ರ ಮುಖದಲ್ಲಿ ಅವರ ತಂದೆ ಸಿಂಗಾನಲ್ಲೋ ಪುಟ್ಟಸ್ವಾಮಿನವ್ರನ್ನ ನೋಡ್ತೀನಿ ಏಕೆಂದರೆ 4ನೇ ತರಗತಿ ಓದಿದಂಥ ಒಬ್ಬ ಕಲಾವಿದನನ್ನು ಚಿತ್ರರಂಗಕ್ಕೆ ಮಹಾನ್ ನಟನಾಗಿ ಕೊಡುಗೆ ಕೊಟ್ಟಂಥ ಅವ್ರ ತಂದೆಯವರ ತ್ಯಾಗ ಮತ್ತು ಅವರ ಶಿಕ್ಷಣ ಅಪಾರವಾದ್ದು ನನ್ನನ್ನು ನಾನೇ ವಿಚಿತ್ರವಾಗಿ ನೋಡ್ಕೋತಾ ಇರ್ತೀನಿ ಹೌದು ಇದು ಹೇಗೆ ಈ ಮನುಷ್ಯ ಈ ಥರ ಬಂದ ನಾನು ಒಬ್ಬ ಮನುಷ್ಯನಾದರೂ ನನ್ನಲ್ಲಿರ್ತಕ್ಕಂಥ ಇನ್ನೊಬ್ಬ ಮನುಷ್ಯ ಕೇಳ್ತೇನೆ ಹೇಗೆ ಬಂದ ಇವನಿಗೆ ಯಾವ್ದು ನಡೀತಿದೆಯಲ್ಲ ಪ್ರತಿಯೊಂದು ಈ ವಿಚಿತ್ರಗಳು ಯಾಕೆಂದರೆ ಓದ್ದವನಲ್ಲ ಮೊದಲನೇದಾಗಿ ನನಗೆ ವಿದ್ಯೆ ಇಲ್ಲ ವಿದ್ಯೆ ಇಲ್ಲದೇ ಇರೋ ಮನುಷ್ಯನಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಕರೆದು ಡಾಕ್ಟ್ರೇಟ್ ಕೊಡ್ತು ಅಲ್ಲಿ ಹೇಳಿದೆ ನಾನು ಓದ್ದವನಲ್ಲ ಸ್ವಾಮಿ ಚಿಕ್ಕಂದಿನಲ್ಲಿ ನಮ್ಮ ಅಪ್ಪಾಜಿಯವರು ನಾವೆಲ್ಲ ಇದ್ದಾಗ
ಊರಿನಲ್ಲಿ ಎಮ್ ಎ ಕಾಯ್ತಾ ಇದ್ದೆ. ಎಮ್ ಎ ಪದವೀಧರನಾಗಿರಬೇಕು, ಏನಾದರೂ ಒಂದು ಗಳಿಸಿರ್ಬೇಕಲ್ವ. ರಾಜ್ಕುಮಾರ್ ಅವರು ಶಾಲೆಗಳಲ್ಲಿ ಓದಿದ್ದರು, ಕಲಾಶಾಲೆಯಲ್ಲಿ ಸಂಗೀತ ಶಾಲೆಯಲ್ಲಿ ಸಾರ್ವಭೌಮನಾಗಿ ಬೆಳೆದಂಥವ್ರು. ನನ್ನ ಅವರ ಮೊದಲೇ ಪರಿಚಯ ನಮ್ಮ ಹುಟ್ಟೂರು ತಿಪ್ಟೂರಿನಲ್ಲಿ. ರಾಜ್ಕುಮಾರ್ ಅವರ ಆಪ್ತ ಗೆಳೆಯರಾದಂಥ ರಾಮಸ್ವಾಮಿಯವರು, ನಾನು, ಮಿತ್ರರು, ಮೇಲಾಗಿ ಬಂಧುಗಳು ಹೌದು, ತಿಪ್ಟೂರಲ್ಲಿ ಮೊಟ್ಟ ಮೊದಲು ಗುಬ್ಬಿ ಕಂಪನಿ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು, ಆಗ ಮುತ್ತುರಾಜ್ ಅವರಾಗಿದ್ದರು, ಅವರು ನಾಟಕ ಮುಗಿದ ಮೇಲೆ ಬೆಳಗಿನ ಹೊತ್ತು ರಾಮಸ್ವಾಮಿಯವ್ರ ಜೊತೆ ಮಾತಾಡೋಕ್ಕೆ ಬರ್ತಾಯಿದ್ರು. ನಾನು, ರಾಮಸ್ವಾಮಿ, ಮುತ್ತುರಾಜು ಒಂದೆಡೆ ಕುಳಿತು, ಅಂದರೆ ನಮ್ಮೂರು ಕಲ್ಲೇಶ್ವರನ ದೇವಸ್ಥಾನ ಇದೆ, ಆ ದೇವಸ್ಥಾನದ ಮೆಟ್ಟಿನ ಮೇಲೆ ಕುಳಿತು ಮಾತನಾಡ್ತಾಯಿದ್ದೆ. ಆವಾಗ ಮೊಟ್ಟ ಮೊದಲು ರಾಜ್ಕುಮಾರ್ ಅವರ ಪರಿಚಯ. ನಮ್ಮ ಸುಬ್ಬಯ್ಯನಾಯ್ಡು ಅವರ ಕಂಪನಿಯ ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ, ಅವರು ಅದರಲ್ಲಿ ಕಥಾನಾಯಕನಾಗಿ, ಅಂದರೆ ರಾಜಾಪಾರ್ಟ್ ಅಂತಾರೆ, ನಾಟಕದಲ್ಲಿ ಅಭಿನಯಿಸ್ತಕ್ಕಂಥ ಕಥಾನಾಯಕರಿಗೆಲ್ಲ ರಾಜಾಪಾರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಅಂತಲೇ ಹೇಳ್ತಾರೆ. ಅವರು ರಾಜಾಪಾರ್ಟ್ ಮಾಡ್ತಾಯಿದ್ರು. ಅಂಬರೀಷ ನಾಟಕದಲ್ಲಿ ರಮಾಕಾಂತನ ಪಾತ್ರ ಮಾಡ್ತಾಯಿದ್ರು. ನಾನು ಕಂಪನಿಗೆ ಹೊಸದಾಗಿ ಸೇರಿದಾಗ ಚೆನ್ನಾಗಿ ಮಾತಾಡೋದನ್ನು ಕಂಡ್ರೆ ಕಂಪನಿಲಿ ನಾಟಕದ ಜಾಹೀರಾತಿಗೆ ಪ್ರಚಾರಕ್ಕೆ ಹೊರಗಡೆ ಅವರು ಹೋಗಬೇಕಾಗಿತ್ತು. ಇವತ್ತಿನ ನಾಟಕದಲ್ಲಿ ಭೂಕೈಲಾಸದಲ್ಲಿ ಸುಬ್ಬಯ್ಯನಾಯ್ಡು ಕಂಪನಿ, ಸುಬ್ಬಯ್ಯನಾಯ್ಡು ಅವರು ದೊಡ್ಡದಾಗಿ ರಾವಣನ ಪಾತ್ರ ಮಾಡ್ತಾರೆ, ಅದನ್ನು ನೋಡಲು ಮರೆಯಬೇಡಿ ಅಂತ ಕೂಗ್ತಕ್ಕಂಥದ್ದು ಕೆಲಸ. ನನಗೆ ಒಂದು ತಿಂಗಳು ಅದೇ ಕೆಲಸ ಕೊಟ್ಟಿದ್ದರು. ಸ್ಟೇಜ್ ಮೇಲೆ ನಾನು ಬಿಟ್ಟಿರಲಿಲ್ಲ. ಒಂದು ದಿವಸ ರಾಜ್ಕುಮಾರ್ ಅವರು, ಏನಪ್ಪ ನೀನು ಪಾತ್ರ ವಹಿಸ್ಬೇಕು ಅಂತ ಬಂದೆ, ಹೊರಗಡೆನೆ ಕೂಗಾಡ್ತಾ ಇದೆಯಲ್ಲ ಅಂತ, ನನಗೆ ಅವಕಾಶ ಸಿಕ್ಕಿಲ್ಲ ಅಂದ. ಇವತ್ತು ಬಣ್ಣ ಹಚ್ಕೋ ಒಂದು ಪಾತ್ರ ಇದೆ, ಸುಭದ್ರ ಪರಿಣಯದಲ್ಲಿ ಒಂದು ಪಾತ್ರ ಇದೆ, ಮಾಡು, ಒಂದು ಚಾರನ ಪಾತ್ರ ಮಾಡು ಅಂತ ಹೇಳಿದ್ರು. ಆವಾಗ ನಾನು ಬಣ್ಣ ಹಚ್ಚೋಕ್ಕಿಂತ ವೇಕಪ್ಪಲ್ಲಿ ಕೂತ್ಕೊಂಡೆ, ನನಗೆ ಬಣ್ಣ ಹಚ್ಚಕ್ಕೆ ನಾಟಕ ಕಂಪ್ನಿಯಲ್ಲಿ ಅವ್ರವ್ರ ಬಣ್ಣ ಅವರೇ ಹಚ್ಕೋಬೇಕು. ಈಗ ವೈಟ್ ಲೈಟ್ ತೊಗೊಂಡು ಕೈಗೆ ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೋತಾ ಇದ್ದೆ. ರಾಜ್ಕುಮಾರ್ ಅಯ್ಯೋ ಅಷ್ಟೊಂದು ಹಾಕೋಬೇಡ, ಆಮೇಲೆ ತುಂಬ ಕೆಂಪಾಗ್ಬಿಡ್ತು ಮುಖ, ಅದನ್ನು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕಬೇಕು ಅಂತ ಅವ್ರು ಮೇಕಪ್ ಮಾಡೋದು ಕೂಡ ನನಗೆ ಹೇಳ್ಕೊಟ್ರು. ಅದರಲ್ಲಿ ಮೊಟ್ಟ ಮೊದಲನೇ ಪಾತ್ರದಲ್ಲಿ ಸಕಲ ರಜನಿ ಮಂಡಮೆ ಕೊಟ್ಟ ಕೋಟಿ ಹಿಂದಿಂದಿರೋ ಅಲಂಕೃತ ಭರತ ಭೂಚಕ್ರವರ್ತಿ ದಿಗಂತ ವಿಶ್ರಾಂತ ಕೀರ್ತಿಯುತ ಕುರುಕುಲ ಚಂದ್ರ ಸಾರ್ವಭೌಮನು, ನೀನು ಆತನಿಗೆ ಗದಾ ವಿದ್ಯಾಭ್ಯಾಸ ಮಾಡಿಸಿದ ಕಾಲದಲ್ಲಿ ಕೊಟ್ಟಿದ್ದ ವಚನಾನುಸಾರ ನಿನ್ನ ತಂಗಿಯಾದ ಸುಭದ್ರಾದೇವಿನ ತನಗೆ ಕೊಟ್ಟು ವಿವಾಹ ಮಾಡಲು ನನ್ನನ್ನು ನಿನ್ನ ಬಳಿಗೆ ರಾಯಭಾರಿಯಾಗಿ ಕಳಿಸಿರು. ಇಷ್ಟು ಮಾತಾಡಬೇಕು. ಆವಾಗ 1954 ಇಸ್ವಿಲಿ ವರ್ಷಕ್ಕೆ ಒಂದೋ ಎರಡೋ ಕನ್ನಡ ಚಿತ್ರ ಆಗ್ತಾಯಿತ್ತು. ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಅಭಿನಯಿಸಿದ್ದಾದ ಮೇಲೆ ಸೋದರಿ, ಹರಿಭಕ್ತ, ಓಹಿಲೇಶ್ವರ ಮುಂತಾದ ಚಿತ್ರಗಳನ್ನು ಮಾಡಿದರು. ಇವತ್ತು ದಿವಸ ನಾವು ರಾಜ್ಕುಮಾರ್ ಅವರನ್ನು ನೆನೆಯೋದಕ್ಕೆ ಮುಂಚೆಯಾಗಿ ಅಲ್ಲಿ ರಾಜ್ಕುಮಾರ್ ಅವರಿಗೆ ವಿವಿಧ ರೀತಿಯಲ್ಲಿ ವೇಷವನ್ನು ಕೊಟ್ಟು ಅವರನ್ನ ಒಳ್ಳೊಳ್ಳೆ ಪಾತ್ರದಲ್ಲಿ ಮೆರೆಸಿದಂಥ ಅನೇಕ ನಿರ್ಮಾಪಕರುಗಳನ್ನು, ನಿರ್ದೇಶಕರುಗಳನ್ನು ನಾವು ಮೊಟ್ಟ ಮುಂದೆ ನೆನೆಸ್ಬೇಕು. ರಾಜ್ಕುಮಾರ್ ಸದಾ ಅದೇ ಹೇಳ್ತಾಯಿದ್ರು, ನನಗೆ ಬಣ್ಣ ಹಚ್ಚಿ ಆನಂದ ಪಟ್ಟಿದ್ದಾರೆ, ಯಾವ್ಯಾವ ಪಾತ್ರ ಮಾಡಿಸಿ ಅಂತ ರಾಜ್ಕುಮಾರ್ ಅವರು ಹೇಳ್ತಾರೆ. ಹಾಗೆ ಹರಿಭಕ್ತ, ಓಹಿಲೇಶ್ವರ ಮುಂತಾದ ಚಿತ್ರಗಳನ್ನು ತೆಗೆದಂಥ ವಿಶ್ವನಾಥ್ ಶೆಟ್ಟರು ಮತ್ತು ಹೆಚ್ ಎಲ್ ಸಿಂಹರವರು ಮೊಟ್ಟ ಮೊದಲು ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅವರಿಗೆ ಅವಕಾಶ ಕೊಟ್ಟಂಥ ಹೆಚ್ ಎಲ್ ಸಿಂಹರವರು ಇಂಥವ್ರನ್ನೆಲ್ಲ ನಾವು ಮೊಟ್ಟ ಮೊದಲು ನೆನೆಯಬೇಕು. ರಾಜಕುಮಾರ ನಾನು, ರಾಜ್ಕುಮಾರ್ ನರಸಿಂಹರಾಜ ಮುಂತಾದವರೆಲ್ಲ ಕೂತ್ಕೊಂಡು ಹರಟೆ ಹೊಡೆಯೋದು. ಬೇರೆ ಯಾರಾದರೂ ಬೋರ್ಡ್ ಹಾಕಿದ್ದಾರಾ, ಚಿತ್ರ ತೆಗಿದ್ದೀವಿ ಅಂತ ನಿರ್ಮಾಪಕರು ಬಂದಿದ್ದಾರಾ ಬೆಂಗಳೂರಿಂದ ಅಂತ ನೋಡೋದೇ ಆಗ್ತಾಯಿತ್ತು. ಆವಾಗ ಇವತ್ತಿನ ದಿವಸ ನಾವು ರಾಜ್ಕುಮಾರ್ ಅವ್ರು ನೋಡ್ತೀವಿ, ಅವ್ರು ಎಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳೆದರು, ಆ ಬೆಳೆಯೋದಕ್ಕೆ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಟರು ಮದ್ರಾಸಲ್ಲಿ ಚಿತ್ರರಂಗದಲ್ಲಿ ಅನ್ನೋದನ್ನ ಅವ್ರ ಜೊತೆ ಜೊತೆಯಲ್ಲಿ ಕಣ್ಣಾರು ನೋಡೋದನ್ನು ನಾನು. ರಾಜ್ಕುಮಾರ್ ಸ್ವಂತ ಪ್ರಯತ್ನದಿಂದ ಇದನ್ನೆಲ್ಲ ಗಳಿಸಿದ್ದಾನೆ ಅಂತ ಅನ್ನೋದಕ್ಕಿಂತಲೂ ಅವರ ಅಭಿಮಾನದಿಂದ ಗಳಿಸೋದಕ್ಕೆ ಅವಕಾಶ ಆಯಿತು ಅನ್ನೋಂಥ ನಂಬಿಕೆನೇ ಇವತ್ತುವರೆಗೂ ನನಗೆ ಉಳಿದಿರೋದು. ಅದಕ್ಕೋಸ್ಕರವೇ ಯಾವಾಗಲೂ ನಾನು ಅವ್ರನ್ನ ತೋರಿಸ್ತೀನಿ ಹೊರತು ಇವ್ರನ್ನ ತೋರಿಸೋದಕ್ಕೆ ಅವಕಾಶ ಆಗಿಲ್ಲ. ಶೂಟಿಂಗ್ ಹೋಗ್ಬೇಕಾರಷ್ಟೇ, ಎಲ್ಲದರಲ್ಲೂ ಆ ಒಂದು ಸ್ನೇಹ ಭಾವ ಹೇಗಿತ್ತು ಅಂದರೆ ರಾಜ್ಕುಮಾರ್ ಎಲ್ಲಕ್ಕೂ ಕೂಡ ಸೇರಿ ಹೊಂದಿಕೆ ಆಗ್ತಾಯಿದ್ರು. ಅವರು ನಾನು ದೊಡ್ಡ ನಟ, ನನಗೆ ಬೇರೆ ಕಾರ್ ಬೇಕು ಅಂತ ಇರಲಿಲ್ಲ. ಒಂದು ಅಂಬಾಸಿಡರ್ ಕಾರಲ್ಲಿ 10-12 ಜನ ಹೋಗ್ತಾಯಿದ್ವು. ಕೆಲವು ಸಾರಿ ರಾಜ್ಕುಮಾರ್ ತೊಡೆ ಮೇಲೆ ನಾನು ಕೂತ್ಕೊತಾಯಿದ್ದೆ, ನಾನು ತೊಡೆ ಮೇಲೆ ರಾಜ್ಕುಮಾರ್ ಕೂತು, ಹೀಗೆ 12-13 ಜನ ಅಂಬಾಸಿಡರ್ ಕಾರ್ನಲ್ಲಿ ಸ್ಟುಡಿಯೋಗೆ ಹೋಗ್ತಾಯಿದ್ರು. ಯಾಕೆಂದರೆ ಸ್ಟುಡಿಯೋಗೆ ಹೋಗುವಾಗ ಕೋಡಂಬಕ್ಕಮ್ಮನ ಮಧ್ಯೆ ಒಂದು ರೈಲ್ವೆ ಗೇಟ್ ಬರೋದು, ಆ ಗೇಟನ್ನು ಮುಚ್ಚಿಬಿಟ್ರೆ ಇನ್ನೊಂದು 1/2 ಗಂಟೆ ಕಾಯಬೇಕಾಯಿತು. ಆವಾಗ ಒಬ್ಬೊಬ್ಬ ನಟನ್ ಕರ್ಕೊಂಬರಕ್ಕೆ 5-6 ಸಾರಿ ಕಾರ್ ಓಡಾಡೋಕ್ಕೆ ಆಗ್ತಾಯಿಲ್ಲ. ಅದನ್ನು ಆ ಕಷ್ಟವನ್ನು ಅರ್ತಂಥ ಕನ್ನಡ ಒಂದು ನಟ ನಟರೆಲ್ಲ ಆ ಒಂದು ಕಾರ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ನಮ್ಮಲ್ಲಿ ಆವಾಗಿನ ದಿವಸ ಹೇಗಿತ್ತಪ್ಪ ಅಂತಂದರೆ ಒಂದು ಮನೆ ವಾತಾವರಣ, ನಾವೆಲ್ಲ ಕನ್ನಡ ನಟರು ಒಂದು ಭಾಳ ಒಂದು ಸ್ನೇಹಮಯ ವಾತಾವರಣದಲ್ಲಿದ್ದು, ಮೊಟ್ಟ ಮೊದಲು ಕನ್ನಡ ಪಾಠ ಹೇಳ್ಕೊಡ್ತಕ್ಕಂಥ ಮೇಷ್ಟ್ರ ಅದೇ ನರಸಿಂಹರಾಜ ಮಕ್ಕಳಿಗೆ, ಹುಣಸೂರು ಮಕ್ಕಳಿಗೆ, ವೈಯ್ಯಾರ ಸ್ವಾಮಿ ಮಕ್ಕಳಿಗೆ ಹೀಗೆ ಹೇಳ್ಕೊಡ್ತಕ್ಕಂಥ ಮೇಷ್ಟ್ರ ಕೆಲಸ ನೋಡ್ಕೊಂಡೆ. ಆವಾಗ ರಾಜ್ಕುಮಾರ್ ಹೇಳಿದ್ರು, ಪರವಾಗಿಲ್ಲ ರೀ ನೀವು ನಾಟಕ ಒಂದು ಮೇಷ್ಟ್ರ ಕೆಲಸ ಗಿಟ್ಟಿಸ್ಕೊಂಬಿಟ್ಟೆ ಅಂತ. ಆಮೇಲೆ ನಾನು ತಿಂಗಳಿಗೆ 2 ಕನ್ನಡ ನಾಟಕ ಹಾಕೋಕ್ಕೆ ಪ್ರಯತ್ನ ಮಾಡಿದೆ. ಆ ನಾಟಕ ಹಾಕಿದಾಗ ನನಗೆ ಯಾರು ಪ್ರೇಕ್ಷಕರು, ರಾಜ್ಕುಮಾರ್, ನರಸಿಂಹರಾಜ, ಉದಯ ಕುಮಾರ್, ನಾಗೇಂದ್ರ, ಬಿ ಆರ್ ಪಂತ್ಲವರು, ಶಿವಾಜಿ ಗಣೇಶನ್ MD ಇವರೆಲ್ಲ ನಮ್ಮ ನಾಟಕಗಳು ಬರೋದು. ಆ ನಾಟಕ ಆಡೋದನ್ನು ಅದನ್ನು ಅಭ್ಯಾಸ ಮಾಡಿ, ರತ್ನಾಕರ, ವಾದಿರಾಜು, ಲಕ್ಷ್ಮೀದೇವಿ, ಪಾಪಮ್ಮ ಇವರೇ ನಮ್ಮ ಜೊತೆಯಲ್ಲಿ ಅಭಿನಯಿಸ್ತಿರ್ತಕ್ಕಂಥ ನಟ ನಟಿಯರು.
ಸೊ ಈ ರೀತಿ ನಡೆದಾಗ ಅವರ ಮೊಟ್ಟ ಮೊದಲೇ ನನ್ನ ಅವ್ರ ಜೊತೆಲಿ ಅಭಿನಯಿಸಿದ ಚಿತ್ರ ಕೃಷ್ಣಗಾರುಡಿ. ಕೃಷ್ಣಗಾರುಡಿ ಚಿತ್ರದಲ್ಲಿ ನಮ್ಮ ಗುರುಗಳಾದ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಮೊಟ್ಟ ಮೊದಲು ನಿರ್ದೇಶನ ಸಿಕ್ಕಿದಂಥ ಚಿತ್ರ ಅದು. ಆವಾಗ ನನಗೆ ತುಂಬ ಸಂತೋಷ ಆಯಿತು. ನಾನು ಅವ್ರ ಮೊದಲು ಪಾಠ ಹೇಳ್ತಿದ್ದೆ, ಮೇಲಾಗಿ ಅವರಿಗೆ ಅಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ, ಅವ್ರಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಇತ್ತು. ಆವಾಗ ಅವರು ಅದರಲ್ಲಿ ಒಳ್ಳೆಯ ಒಂದು ಪಾತ್ರ ಕೊಟ್ಟರು, ಘಟಾಸುರ ಅಂತ. ಮೊಟ್ಟ ಮೊದಲು ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಅವರಲ್ಲಿ ಅರ್ಜುನ್ ಪಾತ್ರ ಮಾಡಿದ್ದು, ಕೃಷ್ಣನ ಪಾತ್ರ ಎಳಿವಾಳ್ ಸಿದ್ದಯ್ಯಸ್ವಾಮಿ ಅಂತ ಮಾಡಿದ್ದು. ಆ ಕೃಷ್ಣಗಾರಡಿ ಚಿತ್ರದಲ್ಲಿ ಮೊಟ್ಟ ಮೊದಲು ರಾಜ್ಕುಮಾರ್ ಜೊತೆಯಲ್ಲಿ ಅಭಿನಯಿಸ್ತಕ್ಕಂಥ ಅವಕಾಶ ಸಿಕ್ತು. ನನ್ನ ಅವರ ಪ್ರೀತಿ ಹೇಗಿತ್ತು ಅಂದರೆ, ಸೆಟ್ಟಲ್ಲಿ ಕೂತ್ಕೊಂಡಿದ್ದಾಗ ಯಾವುದಾದ ರೀತಿಯಲ್ಲಿ ನಗಿಸ್ತಾ ಇರಬೇಕು ಅವ್ರನ್ನ, ನಾನು ಯಾವ್ದಾದ್ರು ಹೇಳಿ ನಗಿಸ್ತಾ ಇದ್ದೆ. ತುಕಾರಾಮ್ ಪಿಚ್ಚರ್ ಶೂಟಿಂಗ್ ಸಮಯದಲ್ಲಿ ಒಂದು ನಿರ್ದೇಶಕರಿಗೆ ಕನ್ನಡ ಭಾಷೆ ಬರ್ತಾರೆ, ಸುಂದರ ನಡಕರಣಿ ಅಂತವರು, ಮರಾಠಿ ಮತ್ತು ತಮಿಳು ಮಾತಾಡ್ತಿದ್ರು. ಅವ್ರಿಗೆ ಕನ್ನಡ ಒಂದು ಲೈನ್ಗಳು ಗೊತ್ತಾಗ್ತಲ್ಲ. ಅದರಲ್ಲಿ ನಮ್ಮ ಉದಯ ಶಂಕರ್ ಮೊಟ್ಟ ಮೊದಲು ಸಂಭಾಷಣೆ ಬರೆದಂಥ ಚಿತ್ರ ಅದು, ತುಕಾರಾಮ್ ಚಿತ್ರ. ಆವಾಗ ರಾಜ್ಕುಮಾರ್ ಅವರು ಕೊಲ್ಲಾಪುರದಲ್ಲಿ, ನಾನು ರಾಜ್ಕುಮಾರ್, ವಾದಿರಾಜು, ಕೆ ಎಸ್ ಶರ್ತು ಎಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಶೂಟಿಂಗ್ ಟೈಮ್ನಲ್ಲಿ. ನಾನು ಡೈಲಾಗ್ ರೈಟರ್ ನಮ್ಮ ಉದಯ ಶಂಕರ್ ಕೇಳಿದೆ, ಒಂದು ಪದ ಹೇಳ್ತೀನಿ ನೀನು ಹೇಳ್ತೀಯಾ ಅಂತ ಹೇಳು ಅಂತ. ಅವಳು ಅರಳಳೆದ ಮೊರದಲ್ಲಿ ಇವಳು ಅರಳಳೆದಳು ಹೇಳು ನೀನು ರೈಟರ್ ಅಂದಾಗ ಅವನು ಲಳಳಳಳ ಅಂತಂದ. ಆವಾಗ ರಾಜ್ಕುಮಾರ್ ಅವರು ಹೇಳಿ ಹೇಳಿ ಇನ್ನೊಂದು ಸಾರಿ, ಅವಳು ಅಳೆದ ಅರಳು ಅಳೆದ ಮೊರದಲ್ಲಿ ಇವಳು ಅರಳು ಅಳೆದಳು. ಆವಾಗ ರಾಜ್ಕುಮಾರ್ ಒಂದೇ ಸತಿಗೆ ಹೇಳ್ಬಿಡು, ಅವಳು ಅರಳಳೆದ ಮೊರದಲ್ಲಿ ಇವಳು ಅರಳಳೆದು ಸರಿಯಾಗಿದೆಯಾ ಅಂದರು. ಹಾಗೆ ರಾಜ್ಕುಮಾರ್ ಅವರು ಯಾವುದೇ ಒಂದು 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 ಸಂಭಾಷಣೆಯನ್ನಾಗಲಿ ಒಂದು ಸಾರಿ ಹೇಳಬೇಕು ಅಂದರೆ ಅಂಥ ಪ್ರತಿಭಾವಂತ ನಟನ ನಾವು ನೋಡೋಕ್ಕೆ ಭಾಳವಿಲ್ಲ. ಕನ್ನಡದ ಯುಗಪುರುಷ ಅವರು, ಕನ್ನಡ ಚಿತ್ರರಂಗದಲ್ಲಿ ಧ್ರುವತಾರೆ ಮರದವರು. ಅವರು ಒಂದು ಸ್ವತಂತ್ರವಾಗಿ ಹಾಡ್ತಾ ಇದ್ದರು, ಆ ಹಾಡಿಗೆ ಅವರೇ ಹಾಡಿದ ಹಾಡಿಗೆ ಅವರು ಲಿಪ್ ಮೂಮೆಂಟ್ ಕೊಡಬೇಕಾದ್ರೂ ಕೂಡ ಅದೊಂದು ವಿಶೇಷತೆ. ಯಾಕೆಂದರೆ ಕಾಳಿದಾಸದ ಚಿತ್ರದಲ್ಲಿ ಅವರು ಅಭಿನಯಿಸಿದಂಥ ಚಿತ್ರ ಇದೆಯಲ್ಲ, ಆವಾಗ ಅದರಲ್ಲಿ ಅವರೇ ಹಾಡಿದಂಥ ಹಾಡಿಗೆ ಅವರು ಒಂದು ಲಿಪ್ ಕೊಡಬೇಕು. ಅವರು ಅಭಿನಯಿಸಿದಂಥ ಚಿತ್ರಗಳಲ್ಲಿ ಒಂದ ಎರಡ ಮೂರ, ಮಯೂರ, ಪುಲಿಕೇಶಿ, ರಣಧೀರ್ ಕಂಠೀರವ ಮುಂತಾದ ಚಿತ್ರಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಕನ್ನಡರಿಗೆ ದೇಶಾಭಿಮಾನ, ಭಾಷಾಭಿಮಾನ ಮೂಡಕ್ಕೆ ಶುರುವಾಯಿತು. 1961 ಇಸವಿಯಲ್ಲಿ ರಾಜ್ಕುಮಾರ್ ಅವರು ನೇರವಾಗಿ ಪ್ರೇಕ್ಷಕರನ್ನು, ಕನ್ನಡ ಪ್ರೇಕ್ಷಕರು ನೋಡತಕ್ಕಂಥ ಅವಕಾಶ ಸಿಕ್ಕಿದೆ. ಯಾವಾಗಂದರೆ 61 ಇಸವಿ ಪ್ರವಾಹ ಪರಿಹಾರ ನಿಧಿಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ನದಿಗಳಲ್ಲಿ ಪ್ರವಾಹ ಬಂದಾಗ ಅದರಿಂದ ಸಂತ್ರಸ್ತರಿಗೆ ಏನಾದರೂ ಒಂದು ಕನ್ನಡ ಚಿತ್ರರಂಗದವ್ರು ಕೊಡುಗೆ ಕೊಡಬೇಕು ಅಂತೇಳಿ ಅಲ್ಲಿನ ಮದ್ರಾಸಿನಿಂದ ಎಲ್ಲ ಚಿತ್ರದ ನಟನಟಿಯರು ಬಂದು ಬೀದಿಯಲ್ಲಿ ಜೋಳಿಗೆ ಹಾಕ್ಕೊಂಡು ಜನಗಳ ಹತ್ರ ಒಂದು ದುಡ್ಡನ್ನು ಯಾಚಿಸಿದ್ರು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜ್ಕುಮಾರನ್ನು ನೋಡೋದಕ್ಕೆ, ಅವರು ಪರದೆ ಮೇಲೆ ನೋಡಿ ಸಂತೋಷಪಟ್ಟಂಥ ಒಬ್ಬ ಅಭಿನೇತ್ರಿಯನ್ನು, ಅಂಥ ನಟನ ನೋಡಬೇಕು ಅಂತ ಆಸೆಪಟ್ಟು ಎಷ್ಟೋ ಜನ ಬಂದು ಅವ್ರ ಮೈ ಮುಟ್ಟೋದು, ಅವ್ರ ಹತ್ರ ಮಾತಾಡೋದು, ಹೀಗೆ ಜನಗಳ ಸಂಪರ್ಕ 1961 ಇಸವಿಯಲ್ಲಿ ರಾಜ್ಕುಮಾರ್ ನೇರ ಅವರ ಒಂದು ಪ್ರೇಕ್ಷಕರನ್ನ, ಅಭಿಮಾನಿ ದೇವರುಗಳನ್ನು ಅವರು ನೇರವಾಗಿ ನೋಡೋಕ್ಕೆ ಅವಕಾಶ ಆಯಿತು. ಅಂಥ ಒಂದು ಮೇರ್ನಟ ಅವ್ರ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಭಾಳವಾಗಿ ಹೇಳ್ಬೋದು. ಅವ್ರ ಗುಣ ಅಂತಂದರೆ ಭಾಳ ಹಸುಮಗುವಂಥದ್ದು. ತಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಹಸುಮಗುವನಾಗಿದ್ದರು. ಅವ್ರ ಆ ದರ್ಪ ಆಗಲಿ, ಅವರು ಗರ್ವ ಆಗಲಿ ಅವ್ರು ಇರಲಿಲ್ಲ. ಇನ್ನೊಬ್ಬರಿಂದ ಏನಾದ್ರು ತಿಳ್ಕೊಳ್ಳೋದಿದ್ರೆ ಅದೇನು ಅನ್ನೋರು. ಏನೋ ಕೆಲವು ನಟರು ಶೂಟಿಂಗ್ ಆಗ್ತಾರೆ, ಹೊರಗಡೆ ಕೂತಿರ್ತಾರೆ, ಅವ್ರು ಶಾರ್ಟ್ ಬರೋವರೆಗೂ ಬರೋದಿಲ್ಲ. ಆದರೆ ರಾಜ್ಕುಮಾರ್ ಆಗಿರಲ್ಲ, ಬೇರೆಯವ್ರ ಪಾತ್ರ ನಡೀತಾ ಇದ್ದರೆ ಅವ್ರು ಯಾವ ರೀತಿ ಅಭಿನಯಿಸ್ತಾರೆ, ಅವ್ರು ಏನಾದ್ರು ತಪ್ಪು ಮಾಡಿದಾರಾ ಅಂತ ನೋಡೋದಕ್ಕೋಸ್ಕರ ಅವ್ರು ಕೂತ್ಕೊಳ್ತಾರೆ. ಅಂಥ ಒಂದು ಮೇರ್ ನಟ ಇವತ್ತಿನ ದಿವಸ ನಮ್ಮ ಕಣ್ಣೆದುರಿಗಿಲ್ಲ. ಆದರೆ ಅವ್ರ ಹೆಸರಿನಲ್ಲಿ ನಾವು ಚಿರಸ್ಥಾಯಿಯಾಗಿ ಯಾವುದೋ ಒಂದು ಕೆಲಸ ಮಾಡ್ತಕ್ಕಂಥದ್ದು ಕರ್ನಾಟಕ ವಾಣಿಜ್ಯ ಮಂಡಳಿ ಆಗಲಿ, ಸರ್ಕಾರವೇ ಆಗಲಿ, ಮಹಾನಗರ ಪಾಲಿಕೆ ಆಗಲಿ, ಅವ್ರ ಹೆಸರು ಉಳಿಸ್ತಕ್ಕಂಥ ದೊಡ್ಡ ಕೆಲಸ ಮಾಡಬೇಕು. ನಾವು ನಮ್ಮ ಕರ್ನಾಟಕ ಸೇನೆಯಿಂದ ಅನೇಕ ಕಡೆ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಮಾಡಿದ್ರೆ ಅಟ್ಟೆ ಮೊಟ್ಟ ಮೊದಲು ಅದ್ಭುತವಾಗಿ ಅವ್ರಿಗೆ ಶ್ರದ್ಧಾಂಜಲಿ ಮಾಡಿದಂಥ ಹೆಮ್ಮೆ ನಮ್ಮ ಕರ್ನಾಟಕ ಸೇನೆಗಿದೆ ಅಂತ ನಾನು ಭಾಳ ಸಂತೋಷವಾಗಿ ಹೇಳ್ಕೊತೀನಿ. ಎಲ್ಲ ಭಾಷೆಗಳಿಗೂ ತವರು ಮನೆಯಾಗಿದೆ ಇದು, ಎಲ್ಲ ಭಾಷೆಗಳಿಗೂ ತವರು ಮನೆಯಾಗಿರೋದ್ರ ಜೊತೆಯಲ್ಲಿ ನಮ್ಮ ಸ್ವಂತಿಕೆ, ನಮ್ಮ ಸ್ವಂತ ಭಾಷೆ ಅನ್ನೋದನ್ನ ನಾವೇನಾದ್ರು ಕೈ ಬಿಟ್ಬಿಡ್ತಾ ಇದ್ದೀವೋ ಅಂತನೋ ಭಯನೂ ಕೂಡ ಒಂದಸಲ ಆಗುತ್ತೆ. ಅಂದರೆ ಆ ಭಾಷೆಗಳಿಂದ ನಮಗೆ ತೊಂದರೆ ಅಂತ ಅನ್ನೋವಂಥದ್ದಲ್ಲ, ಹಿಂದಿನಿಂದ ಹಾಗೆ ಬೆಳೆದು ಬಂದಿರೋದು ಇದು. ಅದಕ್ಕೇನು ಬೇರೆ ಮಾರ್ಗ ಇಲ್ಲ, ಮಾರ್ಗ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಪ್ರಯತ್ನ ಅಂತೂ ನಾವು ಪಡಲೇಬೇಕಾಗಿ ಬರುತ್ತೆ. ಸ್ವಲ್ಪ ಸುಧಾರಿಸ್ಕೋಬೇಕು ನಾವು. ಇವತ್ತಿನ ದಿವಸ ಚಿತ್ರರಂಗ ಬಹಳ ವಿಶಾಲವಾಗಿ ಬೆಳೆದಿದೆ. ನಮ್ಮ ಕನ್ನಡ ಚಿತ್ರರಂಗ ಕೂಡ ಬಹಳ ವಿಶಾಲವಾಗಿ ಬೆಳೆದಿದೆ. ಎಲ್ಲ ಭಾಷೆಗಳ ಚಿತ್ರಗಳು ಬರುತ್ತೆ. ಅದರ ಜೊತೆಯಲ್ಲಿ ಈ ಈ ವಿಡಿಯೋ, ಈ ಟೆಲಿವಿಷನ್ನು, ಇವುಗಳೆಲ್ಲ ಸಾಕಷ್ಟು ಪ್ರಭಾವ ಬೀರಿದೆ. ಇದರಿಂದ
ಬಹಳಷ್ಟು ತೊಂದರೆ ಆಗಿದೆ ಚಿತ್ರರಂಗಕ್ಕೆ ಅಂತ ಹೇಳ್ತಾರೆ. ಹಾಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟೋ ಚಿತ್ರಗಳು, ಅನೇಕ ಚಿತ್ರಗಳು ಬಹಳ ಚೆನ್ನಾಗಿ ಓಡ್ತವೆ. ಏನಿದ್ರು ಕೂಡ ದೊಡ್ಡ ಸ್ಕ್ರೀನಲ್ಲಿ ನೋಡೋಷ್ಟು ಮಜಾ ಇದ್ರಲ್ಲಿ ಸಿಕ್ಕೋದು ಬಹಳ ಕಷ್ಟ. ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವರು ಮೇರ್ನಟ, ಯಾವತ್ತಿಗೂ ಎಂದೆಂದಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿರ್ತಕ್ಕಂಥವ್ರು. ಅದನ್ನು ಕನ್ನಡಿಗರು ಸದಾಕಾಲ ಅವರ ಸ್ಮಾರಕವಾಗಿ ಏನಾದ್ರು ದೊಡ್ಡ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು. ನಮಸ್ಕಾರ. ಅಪ್ಪಾಜಿಗೆ ಭಾಳ ಇಷ್ಟವಾದ ಹಬ್ಬ ಅಂದರೆ ದೀಪಾವಳಿ. ಯಾಕಂದರೆ ಅವರು 50 ವರ್ಷಗಳ ಹಿಂದೆ ಅವರು ಅಷ್ಟೊಂದು ಒಂದು ಹ್ಯಾಪಿ, ಐ ಮೀನ್ ಅಂದರೆ ಅವರು ಫ್ಯಾಮಿಲಿ ನೋಡಿ ಎಲ್ಲ ಕಷ್ಟದಲ್ಲಿದ್ದರಲ್ಲ, ಅವರು ಈ ಪಟಾಕಿ ಗಿಟಾಕಿ ಹೊಡೆಯೋದು ಅಷ್ಟು ಎಂಜಾಯ್ ಮಾಡ್ತಿರಲಿಲ್ಲ. ಒಂದು ಹಬ್ಬ ಅಂತ ಸ್ನಾನ ಏನ ಮಾಡಿ ಬಟ್ಟೆ ಗಿಟ್ಟೆ ಹಾಕ್ಕೊಳ್ಳೋರು ಅಷ್ಟೆ. ಆದರೆ ಅವರು ಸಿನಿಮಾಗೆ ಬಂದ ಮೇಲೆ, ನಾವೆಲ್ಲ ಹುಟ್ಟಿದ ಮೇಲೆ ದೀಪಾವಳಿ ಹಬ್ಬ ಮಾತ್ರ ಮಿಸ್ ಮಾಡದೆ ಯಾವುದೇ ಊರಲಿದ್ದರೂ ನಮ್ಮ ಜೊತೆ ಬಂದು ಅದನ್ನು ಸೆಲೆಬ್ರೇಟ್ ಒಂದು 10 ಗಂಟೆ ಮೇಲೆ ಪಟಾಕಿ ಹೊಡಿಬೇಕು. ಅವಾಗ ಇವಾಗ ಅದು ರೂಲ್ಸ್ ಇಲ್ಲ ಅಂದ್ಬಿಟ್ಟು ನಾವು ಬೇಗ ಮುಗಿಸ್ಬಿಡ್ತಿದ್ವಿ. 10 ಗಂಟೆ ಮೇಲೆ ಹೊಡಿಬೇಕು. ಅದು ಶಬ್ದ ಕೇಳಿದೆ ರಾತ್ರಿಲಿ ಚೆನ್ನಾಗಿ ಕೇಳುತ್ತೆ, ಕಣ್ಕಂದ ಬೆಳಕು ಕಾಣದೆ ರಾತ್ರಿಲಿ, ಅದು ರಾತ್ರಿನೇ ಆಚರಿಸ್ಬೇಕು ಅಂದ್ಬಿಟ್ಟು ಶೂಟಿಂಗಿಂದ ಮುಗಿಸ್ಕೊಂಬಂದು ಮನೇಲಿ ಕೂತ್ಕೊಂಡು ಒಂದು ಪಂಚೆ ಗಿಂಚೆ ಉಟ್ಕೊಂಡು ಮೇಲೆ ಕಟ್ಕೊಂಡು, ನಾವೊಂದು 25-30 ಜನ ಬರೀ ಮಕ್ಕಳೇ ಇದ್ವಿ ಎಲ್ಲ, ಒಂದು ದೊಡ್ಡ ಕುಟುಂಬ ನಮ್ಮದು, ತಂಗಿ ಮಕ್ಕಳು, ಅಪ್ಪಾಜಿ ತಂಗಿ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲ ಜೊತೆಗಿದ್ವಿ ನಾವು. ಯಾವುದೇ ಇದ್ದರೂ ಎಲ್ಲ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿ ಪಟಾಕಿ ಹೊಡಿಬೇಕು. ಸುಮಾರು 1 ಗಂಟೆವರೆಗೂ ಹೊಡಿಬೇಕು ಅವ್ರಿಗೆ ಅವಾಗ ಮಾಡೋರು. ಈಗ ಇವಾಗ ಈಚೆಗೆ ಹೋದ ವರ್ಷ ಕೂಡ ಅವರು ನಮ್ಮ ಶಿವಣ್ಣವ್ರ ಮನೆಯಿಂದ ಎದುರುಗಡೆ ಕೂತ್ಕೊಂಡು ಆ ಪಟಾಕಿ ಹೊಡೆದನ್ನೆಲ್ಲ ಫುಲ್ ನೋಡ್ತಾರೆ. ಈಗಲೂ ಪಟಾಕಿ ಹಚ್ತಾರೆ. ನೀ ಆಪ್ರೇಷನ್ ಆದಮೇಲೂ ಸ್ವಲ್ಪ ಕಷ್ಟಪಟ್ಕೊಂಡು ಹೋಗಿ ಪಟಾಕಿ ಒಂದು 5,000 ವಲ್ಲ 10,000 ವಲ್ಲ ಹೊಡೆದು ದೀಪಾವಳಿ ಅಂದರೆ ಭಾಳ ಇಷ್ಟ. ಅಪ್ಪಾಜಿ ಅಂದ ತಕ್ಷಣವೇ ಏನು, ನಾವು ಅಪ್ಪಾಜಿ ಬಗ್ಗೆ ಮಾತಾಡೋದ ಇಲ್ಲ ಒಬ್ಬ ಕಲಾವಿದರು ರಾಜ್ಕುಮಾರ್ ಬಗ್ಗೆ ಮಾತಾಡೋದ ಇಲ್ಲ ಒಬ್ಬ ಚೆನ್ನಾಗಿ ಹಾಡೋ ಒಬ್ಬ ಗಾಯಕನ ಬಗ್ಗೆ ಮಾತಾಡೋದ ಅಂತ ಗೊತ್ತಾಗಲ್ಲ. ಆದರೆ ಯಾವುದೇ ವಿಷಯ ತಗೊಂಡ್ರೂ ಅವರೊಂದು ಉನ್ನತ ಸ್ಥಾನನ ಮುಟ್ಟಿದ್ರು. ನನಗೆ ಗೊತ್ತಿರೋ ಹಂಗೆ ಅಪ್ಪಾಜಿ ಅಂದರೆ ನನಗೆ ವಯಸ್ಸಿಗೆ ಬಂದಂಗೆ ಎಲ್ಲ ನಾವೆಲ್ಲ ಮೆಡ್ರಾಸಲ್ಲಿ ಹುಟ್ಟಿ ಬೆಳೆದಿತ್ತು. ಅಪ್ಪಾಜಿಯವರು ಸುಮಾರು ನಾನು 65ರಲ್ಲಿ ಹುಟ್ಟಿದ್ದು, 1965ರಲ್ಲಿ. ಸುಮಾರು ಒಂದು 75ರ ನಂತರ ನನಗೆ ಅಪ್ಪಾಜಿ ಪಿಕ್ಚರ್ಗಳು ಸ್ವಲ್ಪ ಶೂಟಿಂಗ್ ಹೋಗೋದೆಲ್ಲ ಜ್ಞಾಪಕ ಇತ್ತು. ಸಾಮಾನ್ಯವಾಗಿ ಭಾಳ ಪಂಕ್ಚುಯಾಲಿಟಿ ಜಾಸ್ತಿ ಅಪ್ಪಾಜಿಯವ್ರಿಗೆ. ಬೆಳಿಗ್ಗೆ 5 ಗಂಟೆಯಿಂದ 5 ಗಂಟೆಗೆ ಎದ್ಬಿಡೋರು, ಗದೆ ಸುತ್ತವರು, ಎಕ್ಸಸೈಸ್ ಮಾಡಿ, ಸ್ನಾನ ಎಲ್ಲ ಒಂದು ಟೈಮ್. ಅವ್ರು ವಾಚೇ ಕಟ್ತಿರ್ಲಿಲ್ಲ, ಆದರೆ ನಾವು ಕರೆಕ್ಟಾಗಿ ಟೈಮ್ ನೋಡಿ, ನಾವು ಸ್ಕೂಲ್ ರೆಡಿ ಆಗೋಕ್ಕೂ ಅವ್ರು ರೆಡಿ ಆಗೋಕ್ಕೂ ಒಂದೇ ಟೈಮಿಗೆ ಮ್ಯಾಚ್ ಆಗೋದು. ಗದೆಗಿದೆಲ್ಲ ಸುತ್ತಿ ಎಕ್ಸಸೈಸ್ ಮಾಡಿ, ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, ಕೆಳಗಡೆ ಬಂದು ಮೇಕಪ್ ಹಾಕ್ಕೊಂಡು, ಅಂದರೆ ಇದು ಮೆಡ್ರಾಸಲ್ಲಿ ಶೂಟಿಂಗ್ ನಡೀತಿದ್ರೆ ನಾವಿರೋ ಜಾಗದಲ್ಲಿ ಮೇಕಪ್ ಹಾಕ್ಕೊಂಡು ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಮುಗಿಯೋದು. ಆಮೇಲೆ ಟಿಫನ್ ಮಾಡೋದು, ಅಲ್ಲಿಂದ ಹಂಗೆ ಶೂಟಿಂಗ್ ಹೊರಡ್ತಾರೆ. ಅಂದರೆ ಎಲ್ಲಿ ಸ್ಟುಡಿಯೋಲಿ ಇದ್ದರೆ ಅಲ್ಲೇ ಹೋಗಿ ಮೇಕಪ್ ಹಾಕೋತಾರೆ, ಇಲ್ಲ ಅಂದರೆ ಮನೇಲೇ ಮೇಕಪ್ ಹಾಕೊಂಡು ಹೋಗ್ತಾರೆ. ಎಲ್ಲ ಟೈಮಾಗಿ ನಡೀತಿದೆ. ಆಮೇಲೆ ಯಾವುದು ಡಿಸ್ಟರ್ಬೆನ್ಸ್ ಇರ್ಬೋದು, ಅವ್ರಿಗೆ ಸೈಲೆಂಟಾಗಿರಬೇಕು. ಯಾಕಂದರೆ ಕೆಲವು ಟೈಮಲ್ಲಿ ಯಾವುದೋ ಒಂದು ಕೆಲವು ಪಾತ್ರಗಳು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಭಕ್ತಕುಮಾರ ಮಾಡ್ತಿರ್ಬೇಕಾದ್ರೆ ಅಪ್ಪಾಜಿಯವರು ತುಂಬ ಕ್ವೈಟಾಗಿರೋರು ಮನೇಲಿ. ಅದೇನೋ ಅವರು ಆ ಭಾವನೆನ ಮನೇಲೇ ಅಳವಡಿಸ್ಕೊಂಡ್ಬಿಡ್ತಿದ್ರು. ಬೆಳಿಗ್ಗೆಯಿಂದ ಕ್ವೈಟಾಗಿ ಕೂತ್ಕೊಂಡ್ಬಿಡೋರು, ಎಲ್ಲರನ್ನೂ ಪ್ರೀತಿಯಾಗಿ ಮಾತಾಡ್ಸೋರು. ಇದೇ ಯಾವುದೋ ಬೇರೆ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಭಕ್ತ ಪ್ರಹ್ಲಾದ ಮಾಡ್ಬೇಕಾದ್ರೆ ಅಪ್ಪಾಜಿಯವರು ಹಿರಣ್ಯಕಶಿಪು ಬೆಳಿಗ್ಗೆ ಅಂತಲೇ ಅವರು ಆ ಮೇಕಪ್ ಹಾಕೋಬೇಕಾರ ನೋಡೋದು ಮಾಡೋದು ನಮಗೆ ಒಂಥರ ಭಯ ಆಗೋದು. ಆ ಕ್ಯಾರೆಕ್ಟರ್ಲೇ ಎದ್ಬಿಡೋ ಅಂದರೆ ಶೂಟಿಂಗ್ ರೆಡಿ ಆಗ್ತಿದ್ದೀನಿ, ಮೇಕಪ್ ಹಾಕತ್ತಿದ್ದಂಗೆ ಆ ನೋಡೋದು, ಆ ಮಾತಾಡೋದು, ಅದೇ ಶೈಲಿಲಿ ಮಾತಾಡೋದು, ಕಾಫಿ ಕುಡಿಬೇಕಾದ್ರೆ ಹಾಗೆ ಕುಡಿಯೋದು. ಹಾಗೆ ನಮಗೆ ಗೊತ್ತಿಲ್ಲದೇ ಇರಂಗೆ ಅಂದರೆ ನಮ್ಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ. ನಾವು ಸಿನಿಮಾ ರಂಗಕ್ಕೆ ಬಂದಮೇಲೆ ಓಹೋ ಅಪ್ಪಾಜಿ ಬೆಳಿಗ್ಗೆನೇ ಪ್ರಿಪೇರ್ ಆಗ್ಬಿಡೋರು. ಸೊ ಇವತ್ತು ನಾನು ಹಿರಣ್ಯಕಶಿಪು, ಇವತ್ತು ಫುಲ್ ಡೇ, ಇವತ್ತು ನಾನು ಭಕ್ತಕುಮಾರ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ನಾನು ರಾಜ್ಕುಮಾರ್ ಅಲ್ಲ. ಆ ಥರ ಪ್ರತಿಯೊಂದೂ ಹಾಗೆ ಹಾಗೆ ಅದರ ಹಾಸ್ಯಮಯ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಇಡೀ ಕಾಮಿಡಿ ಮಾಡ್ಕೊಂಡೆ, ಮನೇಲಿ ತಮಾಷೆ ಮಾಡ್ಕೊಂಡೆ ಮೇಕಪ್ ಅವರು. ಅಂದರೆ ಎಷ್ಟು ಅವರು ಪ್ರೊಫೆಷ್ನಲ್ಲೂ ಪರ್ಸ್ನಲ್ ಲೈಫ್ನ ಜೊತೆಗೆ ಸೇರಿಸ್ಬಿಟ್ಟಿದ್ರು. ಅದರಿಂದನೇ ಅವ್ರಿಗೆ ಫಿಲಿಮಲ್ಲಿ ಆ ಥರ ಒಂದು ಹೆಸರು ಬಂದಕ್ಕೆ ಕಾರಣ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಯಾವಾಗಲೂ ಹಾಡೋರು. ಆಮೇಲೆ ಯಾವುದಾದ್ರು ಟಫ್ ಸೀನ್ ಇದ್ದರೆ ಮನೇಲಿ ಬಂದು ಅವರೇ ಒಂದು ಸಲ ಬರೆಯೋರು, ಬರೆದು ನೈಟೆಲ್ಲ ಪ್ರಾಕ್ಟೀಸ್ ಮಾಡೋರು. ನಾವು ತುಂಬ ಚಿಕ್ಕವರು, ನಾವು ನೋಡ್ತೀವಿ ಏನು ನಾವು ಎಕ್ಸಾಮ್ಗೆ ಓದ್ತಿದ್ದೀವಿ, ಅಪ್ಪಾಜಿನ ಏನೋ ಓದ್ತಾ ಕುಂತಿದಾರಲ್ಲ ಅಂತ. ಬಟ್ ಬಹುಶಃ ನಾವೆಲ್ಲ ಸಿನಿಮಾಗೆ ಬಂದ ಮೇಲೆ ಇವೆಲ್ಲ ಅರ್ಥ ಆಗ್ತಿದೆ ಅವ್ರಿಗೆ.
ಓ ಇದಕ್ಕೋಸ್ಕರ ಪ್ರಿಪ್ರೇಷನ್ಗೋಸ್ಕರ ಮಾಡ್ತಿದ್ದೀನಿ. ನಾನು ಈಚೆಗೆ ಮದುವೆ ಆಗಿ ನನಗೆ ಮಕ್ಕಳಾದ ಮೇಲೆ ಕೂಡ ಜೀವನ ಚೈತ್ರ ಅಂತ ಒಂದು ಪಿಕ್ಚರ್ ಮಾಡ್ಬೇಕಾರೆ ಅಪ್ಪಾಜಿಯವರು ಒಂದು ಭಾರಿ ದೊಡ್ಡ ಸೀನ್ ಹೊಂದಿದೆ, ಸುಮಾರು ಒಂದು 400 ಆದಂಥ ಒಂದು ಫಿಲಮ್ ರೋಲೇ ಮುಗಿಯುವಂಥ ಒಂದು ಸೀನ್ ಅದು. ಆ ಪಿಕ್ಚರ್ ಮಾಡ್ಬೇಕಂದ್ರೆ ಅವ್ರಿಗೆ ಸೀನ್ ಅಷ್ಟು ಹ್ಯಾಪಿ ಆಗಿರಲಿಲ್ಲ. ಸೊ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಮನೆಗೆ ಬಂದು ಬರೆದು ಏನೇ ಬರೆದು ನಮ್ಮ ತಾಯಿಗೆ ಓದಿ ಹೇಳ್ತಾರೆ ಅವರು, ನೋಡಿದ್ದು ಸರಿ ಇದೆಯಾ ಇದು ಹೇಗಿದೆ ಅಂತ ಫುಲ್ ಮಾಡ್ಕೊಂಡು ಬೆಳಗ್ಗೆ ಹೋಗಿ ಒಂದೇ ಟೇಕಲ್ಲಿ ಮಾಡಿ. ಆ ಥರ ಅವರು ಪ್ರಿಪ್ರೇಷನ್ ಇದೆಯಲ್ಲ, ಯಾವುದನ್ನು ಈಸಿಯಾಗಿ ಎತ್ಕೊತಿರಲಿಲ್ಲ. ಅಂದರೆ ನಾನು 40 ಆ್ಯಕ್ಟ್ ಮಾಡ್ತಿದ್ದೀನಿ, 50 ಮಾಡ್ತಿದ್ದೀನಿ, ಒಂದು ಸೀನಲ್ಲಿ ಮಾಡ್ಬಿಡ್ತೀನಿ, ಒಂದು ಟೇಕ್. ಯಾವಾಗಲೂ ಹೇಳ್ತಾರೆ ನಾನು ತುಂಬ ಭಯ, ನಾನು ತುಂಬ ಸ್ಲೋ, ದಯವಿಟ್ಟು ಎಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರತಿ ಸಿನಿಮಾ ಮಾಡಬೇಕಾದ್ರೂ ನಾನು ಹೊಸಬನಾಗೇ ಮಾಡ್ತಾಯಿದ್ದೀನಿ, ಯಾಕಂದರೆ ಆ ಪಾತ್ರ ನನಗೆ ಹೊಸ್ದಾಗಿರುತ್ತೆ ಅಂದ್ಬಿಟ್ಟು ಹೆದರ್ಕೊಂಡೇ ಮಾಡೋರು. ಮೂರು ಟೇಕು, ನಾಲ್ಕು ಟೇಕ್ ಅಂತ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರ್ ಅಂದರೆ ಒಂದು ಟೇಕ್ ಮಾಡ್ಬೋದು. ಇಲ್ಲ ಅಪ್ಪಾಜಿ ಎರಡಾಗಲಿ ಮೂರಾಗಲಿ ಬೇಜಾರೇ ಮಾಡ್ಕೊಳ್ಳಿ, ಅವರು ಸರಿಗೆ ಬರೋವರೆಗೂ ಮಾಡಿಸಿ, ಯಾರು ಎಷ್ಟೇ ಟೇಕ್ ಕೇಳಿದ್ರು ಬೇಜಾರು ಮಾಡ್ಕೋತಿರಲಿಲ್ಲ. ಆ ಥರ ಒಂದು ಒಂದು ಆ ಥರ ಒಂದು ಮನೋಭಾವನೆ ಅವ್ರದ್ದು, ಅಂದರೆ ಎಲ್ಲರ ಹತ್ರನೂ ಪ್ರೀತಿಯಾಗಿರಬೇಕು. ಜೀ ಉದಯಶಂಕರ್ ಅವರ ಸಹೋದರರು ಅದಕ್ಕೆ ಅಸೋಸಿಯೇಟರ್. ಏನು ದತ್ತು ಶಿವಸ್ಮೂರ್ತಿ ಅವರು ಪಾಪ ಬೆಳಗ್ಗೆನೇ ಮೇಕಪ್ ಹಾಕ್ಸ್ಬಿಟ್ಟು ಕೂಡಿಸ್ಬಿಟ್ಟಿದಲ್ಲ ಪಾಪ ಮನುಷ್ಯ, ಎಷ್ಟು ಪೇಷನ್ಸಿಂದ ನಾನು ಸುಮಾರು ಒಂದು 5-6 ಸರ್ತಿ ಓಡಾಡಿದ್ದೀನಿ, ಅಲ್ಲೇ ಕೂತಿದಾರಲ್ಲ, ಯಾಕೆ ಈ ಥರ ಮಾಡಿದ್ರಿ? ಆ ಆರ್ಟಿಸ್ಟ್ ಬರಲಿಲ್ಲ ಅಂದಮೇಲೆ ಅವ್ರು ಬಂದಾಗ ಕರ್ಕೊಂಡು ಬರಬೇಕಾಗಿತ್ತು ಅಂತ. ಏ ನಾನು ಎಲ್ಲ ಬಿಡಿ ಸರ್, ಪರವಾಗಿಲ್ಲ, ನಾನು ನಿಮ್ಮ ಶೂಟಿಂಗ್ ಎಲ್ಲ ನೋಡುವ ಸೌಭಾಗ್ಯ ಸಿಕ್ತು, ಹಾಗೆ ಹಾಗಲ್ಲ ಅಂತ ಸರ್. ಆಮೇಲೆ ಬಣ್ಣ ತೆಗೆದು ಬಂದು ಕೈ ಹಿಡ್ಕೊಂಡು, ನಿಮಗೆ ತಾಳ್ಮೆ ಬಹಳ ಇದೆ ಶಿವಸ್ಮೃತಿಗಳೇ, ಕಲಾವಿದನಿಗೆ ತಾಳ್ಮೆ ಬಹಳ ಮುಖ್ಯ. ತಾನು ಎಷ್ಟೇ ಮೇಲಕ್ಕೆ ಹೋಗಲಿ, ತಾಳ್ಮೆ ತಾಳಿದವನು ಬಾಳಿಯಾನು ಅಂತ ಒಂದು ಗಾದೆ ಮಾತು ಕೇಳಿದಿರಲ್ಲ, ಅದು ನಿಮ್ಗೆ ಯಾವತ್ತೂ ಕಾಡುತ್ತೆ, ಬೇಸರ ಮಾಡ್ಕೋಬೇಡಿ ಅಂತ ನನಗೆ ಒಂದು ಆಶೀರ್ವಾದ ಪೂರ್ವಕವಾದ ಒಂದು ಮಾತುಗಳನ್ನು, ಒಂದು ಮುತ್ತಿನ ನುಡಿಗಳನ್ನು ನನಗೆ ಹೇಳ. ಮಾರನೇ ದಿವಸ ಶೂಟಿಂಗ್ ಜೊತೆಯಲ್ಲಿತ್ತು ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ, ಹೇಳಿದೆ ಈ ಥರ ಬೆಳಿಗ್ಗೆ ಆಲ್ಮೋಸ್ಟ್ 24 ನಂದು ಮೇಕಪ್ ಹಾಕಿ ತೆಗೆದಿದ್ದು ಅಂತ. ಅದು ಸಾಮಾನ್ಯವಾಗಿ ಆ ಥರ ಆಗುತ್ತೆ, ಆದರೆ ನೀವು ಸ್ವಲ್ಪನೂ ಬೇಸರ ಮಾಡಿಕೊಳ್ಳದೆ, ನನಗೂ ಈ ರೀತಿ ಬೇಕಾದಷ್ಟು ಸರ್ತಿ ಆಗಿದೆ, ಆದರೆ ನನಗೊಂದು ಸ್ವಲ್ಪ ಬೇಸರ ಆಗೋದು, ಆ ಬೇಸರನ್ನು ವ್ಯಕ್ತಪಡಿಸೋಕ್ಕೆ ಆಗ್ತಿರಲಿಲ್ಲ, ಯಾಕೆಂದರೆ ನಾವು ಆ ಒಂದು ಸ್ಥಿತಿಯಲ್ಲೇ ಬೆಳೆದು ಬಂದಿದ್ದು. ನಿಮಗೂ ಆ ಒಂದು ತಾಳ್ಮೆ ಭಗವಂತ ಕೊಟ್ಟಿದ್ದಾನೆ, ಅದು ಇದನ್ನು ಯಾವತ್ತೂ ನಿಮಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಅವತ್ತು ಆಶೀರ್ವಾದ ಮಾಡಿದ್ರು. ಹಾಗೆ ಅವರು ಸಮಯಕ್ಕೆ ಸರಿಯಾಗಿ ಆ ಶಿಸ್ತು ತಾಳ್ಮೆ ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದರು. ಸೊ ನಾನು ಆ ಒಂದು ಅವರು ಅದನ್ನು ಓದಿ ಈ ರೀತಿ ಎಲ್ಲ ಅವರು ನಡ್ಕೊಳ್ತಾರಂತೆ, ನಾವು ಯಾಕೆ ಅದನ್ನು ಆ ಶಿಸ್ತನ್ನು ರೂಢಿಸ್ಕೋಬಾರ್ದು, ಆ ಸಂಯಮನ ರೂಢಿಸ್ಕೋಬಾರ್ದು ಅನ್ನೋ ಒಂದು ಪ್ರತಿ ಘಟ್ಟದಲ್ಲೂ ಅವರೊಂದು ನಮಗೆ ದಾರಿದೀಪವಾದರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಫಸ್ಟ್ ಸಾರ್ ಅವ್ರ ಪಿಕ್ಚರ್ ನೋಡಿದ್ದು ಮಯೂರ, ಅವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿ. ಫಸ್ಟ್ ಟೈಮ್ ನಾನು ಅವ್ರ ಪಿಕ್ಚರ್ ನೋಡ್ಬೇಕಂದ್ರೆ ತುಂಬ ಕ್ರೌಡು, ಜನ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕ್ರೌಡ್. ಹೇಗೆ ಹೋಗ್ಬೇಕು? ಫಸ್ಟ್ ಡೇ ಹೋಗಿ ಒಂದು 10 ಹೋಗಿ ಸ್ಕೂಲ್ನಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ನಮ್ಮ ಕೌಂಟ್ರು, ನಾನು ಹೋಗಿ ನಿಂತ್ಕೊಳ್ಳುವಾಗ ಕೌಂಟ್ರ್ ಕ್ಲೋಸ್ ಮಾಡಿ ಟಿಕೆಟ್ ಇಲ್ಲ ಅಂತ ಹೇಳಿಬಿಟ್ರು. ತುಂಬ ಡಿಸಪಾಯಿಂಟ್ಮೆಂಟ್, ಈಗ ಏನು ಮಾಡೋದು ಅಂತ ಹೇಳಿ ಹೊರಟೋದ್ವಿ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಅಮ್ಮ ಅವ್ರಿಗೆ ಸುಳ್ಳೆಲ್ಲ ಹೇಳಿಬಿಟ್ಟು ಮತ್ತೆ ಗೀತಾಂಜಲಿ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ಲೈನಲ್ಲಿ ನಿಂತ್ಕೊಂಡಿದ್ವಿ. ಲೈನಲ್ಲಿ ನಿಂತ್ಕೊಂಡು ಪಿಕ್ಚರ್ ನೋಡಿದ್ವಿ, ತುಂಬ ಎಕ್ಸಲೆಂಟ್ ಮೂವಿ. ಆ ಪಿಕ್ಚರ್ ನೋಡಿ ಬಂದ ಏನು ಮನೇಲಿ ಅಮ್ಮ ಕೇಳಿದ್ರು, ಯಾಕೆ ಇವಾಗ 6:30 ಬರ್ತಾ ಇದೆಯಾ, ಯಾಕೆ ಇಷ್ಟು ಲೇಟಾಗಿ ಅಂತ ಕೇಳಿದ್ರು. ನೀ ಇನ್ನು ಏನು ಹೇಳೋದು, ನಾನು ಪಿಕ್ಚರ್ ನೋಡ್ಬಿಟ್ಟು ಬಂದೆ ಅಂತ ಹೇಳಿದ್ರೆ ನನಗೆ ಬೈತಾರೆ, ಏನಾದರೂ ಸುಳ್ಳು ಹೇಳಬೇಕಲ್ಲ. ಇಲ್ಲಮ್ಮ ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅದಕ್ಕೆ ನಾನು ಇಷ್ಟು ಲೇಟ್ ಆಯಿತು ಅಂತ ಹೇಳಿದ್ರೆ ಅವ್ರು ನಂಬಲಿಲ್ಲ. ಇಲ್ಲ ನೀನು ಎಲ್ಲೋ ಹೋಗಿ ಸುತ್ತಾಡ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ರು. ಇಲ್ಲಮ್ಮ ನಾನು ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳಿದೆ. ಆಮೇಲೆ ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಆಪರ್ಚುನಿಟಿ ಬಂದರೆ ನನಗೆ ಹೇಗೆ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಏನು ರಾಜ್ಕುಮಾರ್ ಸರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋದು, ಅವಾಗ ನಾನು ಪಿಕ್ಚರ್ ನೋಡಿದೆ, ಇವಾಗ ಹೇಗೆ ಆ್ಯಕ್ಟ್ ಮಾಡಬೇಕು ಏನು ಅಂತ ಎಲ್ಲ ಭಯ. ಫಸ್ಟ್ ಡೇ ಶೂಟಿಂಗ್ ಹೋಗೋವಾಗ ನನಗೆ ತುಂಬ ಭಯ, ಏನಾದರೂ ಡೈಲಾಗ್ ಎಲ್ಲ ತಪ್ಪಾಗಿ ಹೇಳಿಬಿಟ್ರೆ ಏನು ಮಾಡ್ತಾರೋ ಏನು ಅಂತೇಳಿ. ಅವ್ರು ಹೇಳಿದ್ರು, ಯಾಕೆ ನಾನು ನೋಡಿದ್ರೆ ಭಯನಾ, ನಾನು ತುಂಬ ಏನಾದರೂ ಬೈತೀನಿ? ಆಗಿಲ್ಲ ಸರ್, ನೀವು ಎಷ್ಟು ಒಳ್ಳೆ ದೊಡ್ಡ ಆ್ಯಕ್ಟರ್ ಅವರು, ಹಾಗೆ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂದರೆ ಏನೋ ತುಂಬ ನರ್ವಸ್ ಫೀಲಿಂಗ್ ಆಗ್ತಾ ಇದೆ ಸರ್ ಅಂತ ಹೇಳಿದೆ. ಇಲ್ಲ ಯಾಕಮ್ಮ ಭಯ, ಏನು ಭಯ ಬೇಡ,
ಅಂತ ಹೇಳಿ ಅವರೇ ಡೈಲಾಗ್ ಎಲ್ಲ ಹೇಳ್ಕೊಟ್ಟು ಫಸ್ಟ್ ಡೇ ಶೂಟಿಂಗ್ ಅನುರಾಗ ಅರಳಿತು ಆ ಪಿಕ್ಚರ್ ಒನ್ ಅಂಡ್ ಹಾಫ್ ಇಯರ್ ಓಡಿತು ಅದು ನನಗೆ ತುಂಬ ಸಂತೋಷ ಅವರ ಪಿಕ್ಚರ್ನಲ್ಲಿ ನಾನು ಮಾಡಿದ್ದಕ್ಕೆ ಥರ್ಡ್ ಅವರು ಇನ್ 200th ಪಿಕ್ಚರ್ ನಾನು ಹೀರೋಯಿನ್ ಆಗಿ ಮಾಡಿದ್ದು ನನಗೆ ತುಂಬ ಒಂದು ತುಂಬ ಸಂತೋಷ ಸಾರು ನಾನು ರಾಜ್ಕುಮಾರ್ ಅವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ರು ಶಿವಮೆಚ್ಚಿದ ಕಣ್ಣಪ್ಪ ಆ ಪಿಕ್ಚರ್ನಲ್ಲಿ ಅವರು ಶಿವನ್ ಕ್ಯಾರೆಕ್ಟರ್ ನನಗೆ ಪಾರ್ವತಿ ಕ್ಯಾರೆಕ್ಟರ್ ಕೊಟ್ಟರು ಅದ್ಮೇಲೆ ಏನಂದರೆ ಅವರು ಶೂಟಿಂಗ್ ನಮ್ಮ ಸೆಟ್ ಅವರೆಲ್ಲ ತೊಗೊಂಬಂದು ಒಂದು ಡಮ್ಮಿ ಹಾವೆಲ್ಲ ತೊಗೊಂಡು ಅವ್ರು ಹೇಳಿದ್ರು ಇಲ್ಲ ನನಗೆ ಒರಿಜಿನಲ್ ಹಾವು ತೊಗೊಂಬನ್ನಿ ಅದು ಹಾಕೊಂಡೆ ನಾನು ಶಿವನ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ನಾನಿದ್ದೆ ಸರ್ ಒರಿಜಿನಲ್ ಹಾವೆಲ್ಲ ಇಟ್ಕೊಂಡು ಅದು ಬೇರೆ ಸುಮ್ಮನೆ ಇರಲ್ಲ ಸ್ವಂತ ಒಂದು ಸೌಂಡ್ ಬೇರೆ ಬರುತ್ತೆ ಹಾವು ಅಂದ್ರೇ ಭಯ ಇದು ಅವ್ರ ಪಕ್ಕದ ಕೆತ್ತನಲ್ಲಿದೆ ಮುಖ ಮಾತ್ರ ನಮ್ಮ ಕಡೆ ಇದೆ ಕೂತ್ಕೊಂಡು ಅವ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಹಿಂಗೆ ಅಂದ್ರೆ ಚಿಟಿಕೆ ಮಾಡಿದ್ರೆ ಅವ್ರ ಕಡೆ ನೋಡುತ್ತೆ ಮತ್ತೆ ಇದ್ರೆ ಸುಮ್ಮನೆ ಡಿಸ್ಟರ್ಬ್ ಆದ್ರೆ ಹಿಂಗೆ ಹೀಗೆ ಎಲ್ಲ ನೋಡುತ್ತೆ ಭಯ ನಮ್ಗೆ ಸರ್ ಏನಾದ್ರು ಹೇಳಿದ್ ಬಂದು ನಮ್ಮ ಮೇಲೆ ಬಿದ್ದು ಬಿಡುತ್ತೆ ಸರ್ ಬೇಡ ಸರ್ ಅಂತ ಹೇಳಿದ್ರೆ ಇಲ್ಲ ಪರವಾಗಿಲ್ಲ ಕೂತ್ಕೊಳ್ಳಿ ಏನು ಆಗಲ್ಲ ನಿಮ್ಗೆ ಅಂತ ಹೇಳಿದ್ರು ಸರಿ ಸರ್ ಶಾರ್ಟ್ ರೆಡಿ ಫಸ್ಟ್ ಕೂತ್ಕೊಳ್ಳುವಾಗ ಹಾವು ಹಾಕಕ್ಕೆ ಮುಂಚೆ ಇಬ್ರು ಕ್ಲೋಸ್ ಆಗಿರ್ತೀವಿ ಇವಾಗ ಯಾವಾಗ ಅವ್ರ ಹಾವು ಹಾಕೊಳ್ಳಕ್ಕೆ ಶುರು ಆದ್ಮೇಲೆ ಸ್ವಲ್ಪ ಡಿಸ್ಟೆನ್ಸ್ 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 ಇಷ್ಟು ದೂರ ಬಂದ್ಬಿಡ್ತೀನಿ ಶಿವ ಅವರ ಪಕ್ಕದಲ್ಲಿ ಪಾರ್ವತಿ ಹತ್ರ ಇರಬೇಕು ನೀವೇನಂದ್ರೆ ಇಷ್ಟು ಡಿಸ್ಟೆನ್ಸ್ ನಲ್ಲಿ ಇದ್ದೀರಲ್ಲ ಸರ್ ಇಲ್ಲ ಸರ್ ತುಂಬಾ ಭಯ ಆಗ್ತಾ ಇದೆ ಯಾಕೆ ಭಯ ಆಗ್ತೀರಾ ಪಿಕ್ಚರ್ ನಲ್ಲಿ ನೋಡಿದ್ರೆ ಎಲ್ಲಾರು ನಿಮ್ಗೆ ಗೇಲಿ ಮಾಡ್ತಾರೆ ನೋಡಿ ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡಿಲ್ದೆ ಒಂದು ಮೈಲ್ ದೂರ ಪಕ್ಕದ ಕೂತ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಅಂತ ಹೇಳಿದ್ರು ಟೋಟಲ್ ಮೂವಿ ಫಿನಿಶ್ ಆಗೋವರೆಗೂ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ಭಯ ಸರ್ ಯಾವ ಪಕ್ಕ ಬೇರೆ ಇದೆಯಾ ಅದು ಬೇರೆ ಒಂದು ಡಿಸ್ಟರ್ಬೆನ್ಸ್ ಭಯ ಆಗಿ ಶಿವನ್ ಪಾರ್ವತಿ ಒಂದು ಹಾಫ್ ಹಾಫ್ ಡಿಸ್ಟೆನ್ಸ್ ನಲ್ಲೇ ಕೂತ್ಕೊಂಡಿರ್ತೀವಿ ಇನ್ನೊಂದ್ಸತಿ ಪಿಕ್ಚರ್ ಯಾವಾಗಾದ್ರೆ ಟಿವಿಯಲ್ಲಿ ಇಲ್ಲದ್ರೆ ಸಿನಿಮಾನಲ್ಲಿ ಹೋಗಿ ನೋಡಿದ್ರೆ ವಾಚ್ ಮಾಡಿ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತು ಮಾತಾಡೋದೆಂದ್ರೆ ಅಕ್ಕರೆ ಸಕ್ಕರೆಯ ಹಾಲು ಕೀರ್ಕುಡದಂತೆ 61ರಲ್ಲಿ SLN ರಂಗಮಂದಿರದಲ್ಲಿ ತುಮಕೂರಲ್ಲಿ ಎಚ್ಚಮ್ಮ ನಾಯಕ ಅನ್ನುವ ನಾಟಕವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವರ ತಂಡದವರು ಅಭಿನಯಿಸಿದರು ಅದರಲ್ಲಿ ಒಂದು ಸನ್ನಿವೇಶ ಹಾಳು ಬಿದ್ದ ಹಂಪೆಯನ್ನು ಬಣ್ಣಿಸುವ ಸನ್ನಿವೇಶವನ್ನು ಅವರು ಅಭಿನಯಿಸಿ ತೋರಿಸ್ತಾರೆ ಮೈಯೆಲ್ಲ ರೋಮಾಂಚನವಾಗುತ್ತೆ 30 ನಿಮಿಷದ ಸುದೀರ್ಘ ಆ ಸಂಭಾಷಣೆಯನ್ನು ಎಳ್ಳಷ್ಟು ತಪ್ಪಿಲ್ಲದೆ ಯಾವ ಸ್ಕಾಲಿತ್ಯವೂ ಇಲ್ಲದೆ ನವರಸಗಳನ್ನು ಪ್ರದರ್ಶನ ಮಾಡ್ತಾ ಆ ಪಾತ್ರದಲ್ಲಿ ತನ್ಮಯವಾಗಿ ಕರ್ನಾಟಕದ ಅಳಿದು ಹೋದ ಸಂಸ್ಕೃತಿಯನ್ನು ಆ ಗತವೈಭವವನ್ನು ಜ್ಞಾಪಿಸಿಕೊಂಡು ನಿರೂಪಿಸುವ ದಾಟಿ ಪ್ರೇಕ್ಷಕರಲ್ಲಿ ರೋಮಾಂಚನವನ್ನು ಉಂಟು ಮಾಡುತ್ತೆ ಮತ್ತು ಒಂದು ರೀತಿಯ ಸ್ಫೂರ್ತಿಯನ್ನು ಕೊಡುತ್ತೆ ಇಂಥ ಭವ್ಯವಾದಂಥ ಪರಂಪರೆ ನಮ್ಮಲ್ಲಿ ಇತ್ತಲ್ಲ ಅಂಥದ್ದು ಹಾಳಾಗಿ ಹೋಗಿದೆಯಲ್ಲ ಅದನ್ನು ಮತ್ತೆ ಪುನರ್ರಚಿಸುವಂತಹ ಮತ್ತೆ ಅಂಥ ಎತ್ತರಕ್ಕೆ ನಮ್ಮ ಸಂಸ್ಕೃತಿಯನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ನಾವು ಯಾಕೆ ಮಾಡಬಾರದು ಅನ್ನೋ ಹಾಗೆ ಸತ್ ಪ್ರಚೋದನೆಯನ್ನು ಕೊಡುವಂತಹ ಶಕ್ತಿ ಅವರ ಮಾತಿಗಿತ್ತು ಅವರ ಅಭಿನಯಕ್ಕಿತ್ತು ಅವರ ಗಾಂಭೀರ್ಯಕ್ಕಿತ್ತು ಅವರ ಪಾರ್ಥಿವ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗಿರಬಹುದು ಆದರೆ ಅವರು ಕನ್ನಡ ನಾಡಿಗೆ ಕಲಾ ಪ್ರಪಂಚಕ್ಕೆ ಕೊಟ್ಟಂಥ ನಿಜವಾಗಿರ್ತಕ್ಕಂಥ ಕಾಣಿಕೆ ಇದೆಯಲ್ಲ ಅದು ಚಿರಂತನವಾದದ್ದು ಶಾಶ್ವತವಾದಂಥದ್ದು ಸೂರ್ಯಚಂದ್ರರಿರುವವರಿಗೆ ಅವರ ಕಲೆ ಖಂಡಿತ ಉಳಿಯುತ್ತೆ ಇನ್ನು ಅವರ ಹಾಡುಗಾರಿಕೆಯನ್ನು ಕುರಿತು ನಾವು ನೋಡೋದಾದರೆ ಅದನ್ನು ಕೇಳಿಯೇ ಸವಿಬೇಕು ನನ್ನ ಗೀತೆಗಳನ್ನು ಹಲವಾರು ಗೀತೆಗಳನ್ನು ಅವರು ಹಾಡಿದ್ದಾರೆ ಅಶ್ವಮೇಧ ಚಿತ್ರಕ್ಕೆ ಹೃದಯ ಸಮುದ್ರ ಕಲಕಿ ಆ ಚಿತ್ರಗೀತೆಯನ್ನು ಹಾಡುವ ಸಂದರ್ಭದಲ್ಲಿ ಅವರು ಎಷ್ಟೊಂದು ತನ್ಮಯವಾದರು ಶ್ರದ್ಧೆಯಿಂದ ಹೇಗೆ ಸಂಗೀತರಾಜ ಹೇಳಿಕೊಟ್ಟಂತಹ ರಾಗತಾನಗಳನ್ನು ಕಲಿತರು ಸಿಂಹ ಅವರು ಕೊಟ್ಟಂತಹ ನಿರ್ದೇಶನದ ಹಾದಿಯಲ್ಲಿ ಅವರು ಹೇಗೆ ಮುನ್ನಡೆದರು ಗೀತರಚನಕಾರ ಏನು ಹೇಳ್ತಾ ಇದ್ದಾನೆ ಅವನ ಭಾವನೆಗಳೇನು ಆ ಪಾತ್ರ ಏನು ನಿರೀಕ್ಷೆ ಮಾಡುತ್ತೆ ಅದನ್ನೆಲ್ಲ ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಅದನ್ನೆಲ್ಲ ಗ್ರಹಿಸಿ ಅದನ್ನೆಲ್ಲ ಹಾಡುವ ಮುಖಾಂತರವಾಗಿ ಒಟ್ಟಾರೆ ಕೊಡುವಂತಹ ಶಕ್ತಿ ಅವರಿಗಿತ್ತು ಎಷ್ಟೋ ವೇಳೆ ಕನ್ನಡಿಗರೆಲ್ಲ ತಿಳ್ಕೊಂಡಿರಬೇಕಾದಂಥ ಒಂದು ಸತ್ಯ ಇದೆ ಸಂಭಾಷಣೆಕಾರರಿಗೆ ಅವರು ಇಂಥ ನಾಟಕದಲ್ಲಿ ಇಂಥ ಸಂಭಾಷಣೆ ಇದೆ ಆ ಅರ್ಥ ಬರುವ ರೀತಿಯ ಒಳ್ಳೆಯ ಸಂಭಾಷಣೆಯನ್ನು ಈ ಸಂದರ್ಭಕ್ಕೆ ಬರೆದ್ರೆ ಚೆನ್ನಾಗಿರುತ್ತೆ ಅಲ್ವಾ ಉದಯಶಂಕರ್ ಅವರು ಆ ರೀತಿಯಾಗಿ ಹೇಳುವ ಮುಖಾಂತರವಾಗಿ ತಮಗೆ ತೋಚಿದ ಜ್ಞಾನವನ್ನು ಹೇಳುವುದರ ಮುಖಾಂತರವಾಗಿ ಆ ಇಡೀ ಸನ್ನಿವೇಶಕ್ಕೆ ಒಂದು ಅರ್ಥಪೂರ್ಣ ಕಲಾವಂತಿಕೆಯನ್ನು ತಂದುಕೊಡ್ತಕ್ಕಂಥ ಶಕ್ತಿ ಅವರಿಗಿತ್ತು ಕನ್ನಡದ ಬಗ್ಗೆ ಅಪಾರ ಪ್ರೇಮ ಬಿಡಿ ನಾನು ಕೂಡ ಗೋಕಾಕ್ ಚಳವಳಿಯಲ್ಲಿ ಪಾಲ್ಗೊಂಡಿದ್ದೆ
ಮೊದಲ ಒಂದು ಐದಾರು ದಿವಸ ಆ ಚಳುವಳಿಗೆ ಕಾವೇರೇ ಇರಲಿಲ್ಲ. ಗೋಕಾಕ್ ಚಳುವಳಿಗೆ ಕಾವೇರಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಪದಾರ್ಪಣೆ ಮಾಡಿದ್ದ ಗಳಿಗೆಯಿಂದ, ಅಮೃತ ಗಳಿಗೆ ಅಂತ ಹೇಳ್ಬೋದು. ಒಂದು ದೊಡ್ಡ ಆಂದೋಲನ ಆಯಿತು. ಡಾಕ್ಟರ್ ರಾಜ್ ಅವರ ಹಿರಿಮೆ ಇನ್ನೇನು ಅಂತಂದರೆ, ಅವರು ಎಷ್ಟೇ ಎತ್ತರ ಕೇಳಿದ್ರು ಕೂಡ ಮಗುವಿನಂಥ ಮುಗ್ಧ ಮನಸ್ಸು. ಅವ್ರ ಜೊತೆಯಲ್ಲಿ ಮಾತಾಡೋದು ಅಂತಂದರೆ ಒಂದು ಮಗುವಿನ ಜೊತೆಯಲ್ಲಿ ಮಾತಾಡಿದ ಹಾಗೆ, ಸರಳತೆ, ಸುಂದರವಾದಂಥ ರೀತಿ, ಕೃತಕತೆ ಇರಲಿಲ್ಲ. ತಮ್ಮ ಅಂತರಂಗವನ್ನು ತೆರೆದಿಟ್ಟು ಹೇಳ್ತಾ ಇದ್ರು. ಬಹುಶಃ ಅವರ ಬದುಕಿನಲ್ಲಿ ಅವರ ಬದುಕೇ ಒಂದು ತೆರೆದಿಟ್ಟ ಪುಸ್ತಕವೇನು, ಮುಚ್ಚಿಟ್ಟ ಪುಸ್ತಕ ಅದಲ್ಲ. ಎಲ್ಲ ಪುಟಗಳು ಕೂಡ ಸಾರ್ವಜನಿಕವಾಗಿ ರಾಜ್ಕುಮಾರ್ ಅವರನ್ನು ಚಿತ್ರಿಸುವಂತಹ, ನೋಡುವಂತಹ, ಅವರನ್ನು ಅರ್ಥ ಮಾಡುವಂತಹ ರೀತಿಯಲ್ಲೇ ಇತ್ತು. ಹಿ ವಾಸ್ ಎ ಮ್ಯಾನ್ ಆಫ್ ವೆರಿ ಸ್ಟ್ರಾಂಗ್ ಕನ್ವಿಕ್ಷನ್ಸ್, ವೆರಿ ಸ್ಟ್ರಾಂಗ್ ಕನ್ವಿಕ್ಷನ್ಸ್. ಹಿ ವಾಸ್ ಎ ಮ್ಯಾನ್ ಆಫ್ ವೆರಿ ಸ್ಟ್ರಾಂಗ್ ಡಿಸಿಪ್ಲಿನ್ ಆಲ್ಸೋ. ಹಿ ಎಕ್ಸ್ಪೆಕ್ಟೆಡ್ ಅ ಲಾಟ್ ಫ್ರಮ್ ಪೀಪಲ್ ಅರೌಂಡ್ ಹಿಮ್, ಆ್ಯಂಡ್ ಹಿ ವಾಸ್ ರೆಡಿ ಟು ಯು ನೋ ಸಾರ್ಟ್ ಆಫ್ ಗಿವ್ ದ್ಯಾಟ್ ಮಚ್ ಇನ್ ರಿಟರ್ನ್, ದ್ಯಾಟ್ ಕೈಂಡ್ ಆಫ್ ಇಂಟೆನ್ಸಿಟಿ ಆಫ್ ಯು ನೋ ಡಿಸಿಪ್ಲಿನ್ ಆರ್ ಇಮೋಷನ್. ಯು ನೋ ಹಿ ವಾಸ್, ದ್ಯಾಟ್ಸ್ ವಾಟ್ ಐ ಗ್ಯಾದರ್ಡ್. ಇಟ್ ವಾಸ್ ಎ ಲಿಟಲ್ ಕಾಂಟ್ರಡಿಕ್ಟ್ರಿ ಟು ದಿ ಇಮೇಜ್ ವಿ ವರ್ ಗಿವನ್ ಆಫ್ ಹಿಮ್ ಥ್ರೂ ಫಿಲ್ಮ್ ಮ್ಯಾಗಝೀನ್. ಅದು ಪೇಪರ್ನಲ್ಲಿ ಓದ ಕೂಡಲೇ ನನಗೆ ತುಂಬ ಸಂತೋಷವಾಗಿಬಿಡಿದೆ. ಯಾಕಂದರೆ ನಿಮಗೆ ಗೊತ್ತಲ್ಲ, ಅವರೇ ಹೇಳುವಂತೆ ನನ್ನ ಶರೀರದ ಶರೀರ ಅಂತ ಅವರು ಎಲ್ಲೆಲ್ಲೂ ತುಂಬ ಪ್ರೀತಿಯಿಂದ ಹೇಳ್ತಾ ಇರ್ತಾರೆ. ಅದೇ ನನಗೆ ಸಹಿ ಕೂಡ ಹಾಕಿಕೊಟ್ರು, ಆಟೋಗ್ರಾಫ್ ತಗೊಂಡೆ. ಅವರಿಗೆ ಹಾಡುವ ಒಂದು ಒಳ್ಳೆಯ ಸುಯೋಗ ನನಗೆ ಎಷ್ಟೋ ವರ್ಷಗಳಿಂದ ಲಭಿಸಿರುವುದು ಎಂದೆಂದಿಗೂ ಮರೆಯಲಾಗದ ಒಂದು ವಿಷಯ ಅದು. ಅಂತಹ ಮಹಾನಟರಿಗೆ, ನಟ ಸಾರ್ವಭೌಮರಿಗೆ ಒಂದು ಕೆಲವು ಜನಪ್ರಿಯ ಗೀತೆಗಳು ಹಾಡುವ ಒಂದು ಸುಯೋಗ ನನಗೆ, ಆ ಆನಂದವನ್ನು ನಾನು ವರ್ಣಿಸಲಾರೆ ಅಷ್ಟೇ. ಅದು ಇಡೀ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೇ ಇದು ಹೆಮ್ಮೆಯ ವಿಷಯ. ಸರ್, ಐ ಆಮ್ ಎ ವೆರಿ ಸ್ಮಾಲ್ ಮ್ಯಾನ್ ಟು ಟಾಕ್ ಅಬೌಟ್ ಡಾಕ್ಟರ್ ಸಾಬ್. ಆಸ್ ಫಾರ್ ಆಸ್ ಡಾಕ್ಟರ್ ಸಾಬ್ ಇಸ್ ಕನ್ಸರ್ನ್, ಐ ಕ್ಯಾನ್ ಓನ್ಲಿ ಸೇ ದೇರ್ ಈಸ್ ಎ ಲಿವಿಂಗ್ ಲಿಜೆಂಡ್, ಆ್ಯಂಡ್ ಟು ಟಾಕ್ ಅಬೌಟ್ ಎ ಲಿಜೆಂಡ್ ಆ್ಯಂಡ್ ಟು ಟಾಕ್ ಅಬೌಟ್ ಎ ಲಿಜೆಂಡ್, ಐ ಡೋಂಟ್ ಥಿಂಕ್ ಐ ಆಮ್ ಆಫ್ ದ್ಯಾಟ್ ಕ್ಯಾಲಿವರ್ ಟು ಇವನ್ ಟು ಟೇಕ್ ಇಸ್ ನೇಮ್. He's a great actor, a great human, and above all, he is the living example for all of us to learn from something from him. And again I repeat, I'm a very small man to talk about Dr. Saab. He's great, he's a living legend, and what I can say more about him is that today I got the best compliment, I can say the blessing of Dr. Rajkumar when he said that he has seen my Ramakrishna Paramhansa and he praised my work, and I think it's the greatest compliment I can ever get from a living legend like him. Thank you very much. Well, this is the first time I've met Dr. Rajkumar, but of course, you know, being in the film industry, you're always hearing about him and his great achievements. What strikes me most is, as I just met him, is his humility for a man who's done 260 films, who's practically the king of cinema in the South. His humility is absolutely amazing. And what amazed me was that he knew all the films that I've done. And I feel very ashamed. I don't know, but of course I've done four, he's done 260. But he knew everything about which films I've done, what I've done. And I think that's what makes for a very great person. ಕಲಾವಿದನಿಗೆ ತೃಪ್ತಿ ಅನ್ನೋದು ಯಾವಾಗಲೂ ಇರೋದೇ ಇಲ್ಲ, ಇರಬಾರದು. ಅವನಿಗೆ ತೃಪ್ತಿಯೇ ಜಾಸ್ತಿ ಇರುತ್ತೆ. ನಾವು ಇದರಲ್ಲಿ ಇನ್ನೂ ಏನೋ ಒಂದು ಪ್ರಗತಿನ ಸಾಧಿಸಬೇಕು, ಕಾಣಬೇಕು ಅನ್ನೋದೇ ಹೆಚ್ಚಾಗಿರುತ್ತೆ ಹೊರತು ಇದು ಸರಿ, ಇದೇ ಸರಿ, ಇದಕ್ಕಿಂತ ಮುಂದೆ ಇನ್ನೇನೂ ಇಲ್ಲ ಅನ್ನೋಂಥದ್ದು ಯಾವಾಗ ಬಂದುಬಿಡ್ತೋ ಆದರೆ ಆವತ್ತು ಅಲ್ಲಿಗೆ ಮುಗಿದು ಹೋಗುತ್ತೆ, ಅದರಿಂದ ಮುಂದಕ್ಕೆ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ತೃಪ್ತಿಗೆ ಕೊನೆ ಇಲ್ಲ. ರಂಗಭೂಮಿಯಿಂದಲೇ ನಾನು ಚಿತ್ರರಂಗಕ್ಕೆ ಬಂದಿದ್ದು, ನಮ್ಮಪ್ಪಾಜಿ ರಂಗಭೂಮಿನಲ್ಲಿ ಅಭಿನಯಿಸ್ತಾ ಇದ್ದ ದೊಡ್ಡ ಕಲಾವಿದರು. ಆವಾಗೆಲ್ಲ ಬರೀ ಈ ಪೌರಾಣಿಕ ಚಿತ್ರಗಳು, ಪೌರಾಣಿಕ ನಾಟಕಗಳು, ಅದೆಲ್ಲ ರಾಮಾಯಣ, ಈ ಕಡೆ ಕುರುಕ್ಷೇತ್ರ,
ಕೃಷ್ಣಲೀಲ ಪ್ರಹ್ಲಾದ ಇಂಥವುಗಳ ನಮ್ಮ ಅಪ್ಪಾಜಿಯವರು ರಾಕ್ಷಸ ಪಾತ್ರಗಳನ್ನು ಮಾಡ್ತಾಯಿದ್ರು. ರಾವಣ, ಕಂಸ, ಹಿರಣ್ಯಕಶಿಪು ಈ ಥರ ಪಾತ್ರಗಳನ್ನೆಲ್ಲ ಅವ್ರು ಮಾಡ್ತಾಯಿದ್ರು. ನಾನು ಕೂಡ ಆ ನೆನಪಿನಲ್ಲಿ ಪ್ರಹ್ಲಾದ ಅನ್ನುವಂಥ ಒಂದು ಚಿತ್ರನ ಮಾಡಿ ಅದ್ರಲ್ಲಿ ನಮ್ಮ ಅಪ್ಪಾಜಿ ಥರ ಮಾಡಬೇಕು ಅಂತ ಹೋಗಿ ಸ್ವಲ್ಪ ಕಷ್ಟಪಟ್ಟೆ. ಅಂದರೆ ಅಲ್ಲಿ ಆ ಮಟ್ಟ ನಮ್ಮ ಕೈನಲ್ಲಿ ಮುಟ್ಟೋದಕ್ಕಾಗಲಿಲ್ಲ. ಯಾಕಂದರೆ ಅವರು ಪಾತ್ರದಲ್ಲಿ ಲೀನವಾಗ್ತಿದ್ರು. ನಾವು ಪಾತ್ರ ಮಾಡಬೇಕು ಅಂತ ಶ್ರಮ ಪಡಬೇಕಾಗಿ ಬಂತು. ಅವರು ಶ್ರಮವಿಲ್ಲದೆ ಮಾಡ್ತಾಯಿದ್ರು, ನಾನು ಸ್ವಲ್ಪ ಶ್ರಮ ಪಡಬೇಕಾಗಿ ಬಂತು. ಆದರೂ ಅದನ್ನೇ ಬಹಳ ದೊಡ್ಡದು ಅಂತ ನಮ್ಮವರುಗಳು ತಿಳ್ಕೊಂಡ್ಬಿಟ್ರು. ಅದು ನನ್ನ ಅದೃಷ್ಟ, ನಾನು ಪಡ್ಕೊಂಬಂದಿರೋ ಭಾಗ್ಯ. ಅದು ನಮ್ಮ ಅಪ್ಪಾಜಿ ತೋರಿಸಿದ ಮಾರ್ಗ ಇದೆಲ್ಲ ಕಾರಣವಾಗಿರುತ್ತೆ ಅಂತ ಹೇಳಬಹುದು. ಭಕ್ತಿ ಪಾತ್ರಗಳು ಅದು ಜನ್ಮ ಕಂಟು ಬಂದಿರೋದು. ಭಕ್ತಿ ಅಂತ ಹೇಳಿದ್ರೆ ನಾನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ಅಂತಲೇ ಆಗಲಿ ಅಥವಾ ಭಗವಂತನ ನೋಡಿದ್ದೀನಿ ಅನ್ನೋಂಥದ್ದೇ ಆಗಲಿ, ಆಗಲ್ಲ. ಅದು ಅನುಭವದಲ್ಲಿರುತ್ತೆ. ಒಂಥರ ಒಂಥರ ಅವರ್ಣನೀಯವಾದ ಆನಂದ ಇರುತ್ತೆ. ಅದು ಅದೊಂಥರ ವ್ಯಾಪಾರ ಒಳಗೆ ನಡೀತಾ ಇರುತ್ತೆ, ಜಗದ್ವ್ಯಾಪಾರ ಅಂತ ಹೇಳ್ತಾರೆ ನೋಡಿ. ಹಾಗೆ ಅದರಲ್ಲಿ ಒಂಥರ ಲೀನತೆ ಇರುತ್ತೆ. ಅದೇನು ಅಂತ ಯಾರಿಗೂ ಹೇಳೋದಕ್ಕೆ ಮಾತ್ರ ಆಗಲ್ಲ. ಯಾರೂ ಅದನ್ನು ಕಂಡವರಿಲ್ಲ ಇಲ್ಲಿವರೆಗೆ, ಕಣ್ಣಿಂದ ಕಾಣೋಕ್ಕಾಗಲ್ಲ. ಅನುಭವಕ್ಕೆ ಮಾತ್ರ ಸಿಕ್ಕುವಂಥದ್ದು. ಇದು ನಮಗೆ ಈ ಚಿತ್ರರಂಗದಲ್ಲಿ ಸಾಕಷ್ಟು ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಅನೇಕ ದೊಡ್ಡ ದೊಡ್ಡ ಕಲಾವಿದರುಗಳನ್ನು ಹಿಂದೆ ನಾಟಕದ ಸಂಸ್ಥೆಯಲ್ಲಿ ಸಿ ಬಿ ಮಲ್ಲಪ್ಪನವರು ಅಂತ ಇದ್ದರು, ಅವರು ಹರಿಶ್ಚಂದ್ರ ಮಾಡ್ತಾಯಿದ್ರು, ಕಬೀರ್ ಮಾಡ್ತಾಯಿದ್ರು, ಭಕ್ತ ಕುಂಬಾರನ ಪಾತ್ರ ಮಾಡ್ತಾಯಿದ್ರು. ಅವರಿಗೆ ಭಕ್ತ ಶಿರೋಮಣಿ ಅಂತ ಒಂದು ಟೈಟಲ್ನೇ ಕೊಟ್ಟಿದ್ದರು ಅವರು. ಅವರು ಸ್ವಂತ ಸಂಸ್ಥೆ ಕೂಡ ನಡೆಸಿದಂಥವ್ರು. ಹೀಗೆ ವೀರಣ್ಣವರು, ನಮ್ಮ ಅಪ್ಪಾಜಿಯವರು, ಈ ಕಡೆ ಸುಬ್ಬಯ್ಯನಾಯ್ಡು ಅವರ ಅಂಬರೀಷ, ಇದೇ ಊರಿನಲ್ಲಿ ಸುಮಾರು ಒಂದು 250 ನಾಟಕಗಳು 275 ನಾಟಕಗಳನ್ನ ಆಡಿದ್ರು ಅಂತ ಕಾಣಿದೆ. ಅದರಲ್ಲಿ ರಮಾಕಾಂತ್ ಅಂತ ಹೇಳಿ ಅಂಬರೀಷನ ತಮ್ಮನ ಪಾತ್ರ ಮಾಡ್ತಾಯಿದ್ದೆ. ಆ ಪಾತ್ರವೇ ನನ್ನನ್ನು ಈ ಬೇಡ್ರ ಕಣ್ಣಪ್ಪನಿಗೆ ಎಳೆದಿದ್ದು ಅಂತ ಹೇಳಿ.